ಘಟನೆ ಅದು ಎಷ್ಟೇ ಹೊತ್ತಾಗಿದ್ರು ಕೂಡ ನಮ್ಮ ಸಹಾಯಕ್ಕೆ ಮೊದಲು ಬರುವವರು ನಮ್ಮ ನಿಮ್ಮ ನೆಚ್ಚಿನ ಆರಕ್ಷಕರು ಅವರೇ ಈ ಒಂದು ಡಿಸೆಂಬರ್ ತಿಂಗಳನ್ನ ಅಪರಾಧ ತಡೆ ಮಾಸಾಚರಣೆ ಅಂತ ವರ್ಷ ಈ ಬಾರಿ ಕೂಡ ಅಪರಾಧ ತಡೆ ಮಾಸಾಚರಣೆ ಹದಿನೆಂಟು ಅನ್ನೋ ಒಂದು ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಗರದಲ್ಲಿರುವಂತಹ ಸಾರ್ವಜನಿಕರನ್ನ ಸಾಕಷ್ಟು ಅವರಿಗೆ ಬೇಕಾದಂತಹ ಸಲಹೆಗಳನ್ನ ಕೊಡುವುದಾಗಿರಬಹುದು ಯಾವ ರೀತಿ ಅಪರಾಧ ತಡೆ ನಾವು ಕೈಗೊಳ್ಳಬೇಕು ಅದರಲ್ಲಿ ಯಾವೆಲ್ಲ ರೀತಿಯಾದಂತಹ ಕೆಲವೊಂದು ಹಂತಗಳಿರುತ್ತೆ ಕೇವಲ ಯಾವುದೇ ಒಂದು ಘಟನೆ ಅಥವಾ ಅಪರಾಧ ಅವಘಡ ಸಂದರ್ಭದ ನಡೆದಂತಹ ಸಂದರ್ಭಗಳಲ್ಲಿ ಕೇವಲ ಪೊಲೀಸರನ್ನ ಹೊಣೆ ಮಾಡಿ ಸಾರ್ವಜನಿಕರು ಸುಮ್ಮನೆ ಕೋರೋದಲ್ಲ ಅವರಿಗೆ ನಾವು ಯಾವ ರೀತಿಯಾಗಿ ಘಟನೆಗಳಲ್ಲಿ ಸಾಥನ್ನು ನೀಡಬೇಕು ಅವರು ನಮ್ಮ ನಗರಿಯನ್ನ ಅಪರಾಧ ಮುಕ್ತ ನಗರವನ್ನ ಮಾಡೋದಕ್ಕೆ ಪಡುವಂತಹ ಶ್ರಮ ಅಷ್ಟಿಷ್ಟಲ್ಲ ಅದಕ್ಕೆ ಸಾರ್ವಜನಿಕರ ಪಾತ್ರ ಯಾವ ರೀತಿಯಾಗಿ ಇರುತ್ತೆ ಅದಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಕೂಡ ಯಶಸ್ವಿಯಾಗಿದೆ ಈ ನಿಟ್ಟಿನಲ್ಲಿ ಈ ಒಂದು ಅಪರಾಧ ತಡೆ ಮಾಸಾಚರಣೆ ಮೈಸೂರಿನಲ್ಲೂ ಕೂಡ ಇದೀಗ ಆಚರಣೆಯನ್ನ ಮಾಡಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಒಂದು ರೀತಿಯಾದಂತಹ ಒಂದು ಜಾಗೃತಿ ಮೂಡಿಸುವಂತ ನಿಟ್ಟಲ್ಲಿ ನಾವು ಕೂಡ ಎಲ್ಲಾ ಮಾಹಿತಿಗಳನ್ನ ನಿಮ್ಮ ಮುಂದೆ ಇದೀಗ ಇದೀಗೀರ್ಘವಾಗಿ ಒಂದು ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತೀವಿ ಈ ನಿಟ್ಟಿನಲ್ಲಿ ಕೇವಲ ಅಪರಾಧ ತಡೆ ಮಾಸಾಚರಣೆ ಪೊಲೀಸ್ ಇಲಾಖೆಗಲ್ಲ ಸಮಾಜದಲ್ಲಿರುವಂತಹ ಸಾರ್ವಜನಿಕರಿಗೂ ಕೂಡ ಅದರಲ್ಲಿ ಅಷ್ಟೇ ಭಾಕಿ ಇರುತ್ತೆ ಹಾಗಿದ್ರೆ ಯಾವೆಲ್ಲ ಅಂಶಗಳು ಇದರಲ್ಲಿ ಬರುತ್ತೆ ಸಾರ್ವಜನಿಕರ ಸಹಭಾಗಿತ್ವ ಯಾವ ರೀತಿಯಾಗಿ ಇರಬೇಕು ಇವೆಲ್ಲದರ ಕುರಿತಾದ ಚರ್ಚೆಯನ್ನ ಮಾಡ್ತೀವಿ ಮದುವೆ ಹೊತ್ತಿನ ವಿಶೇಷ ಅಪರಾಧ ತಡೆ ಮಾಸಾಚರಣೆ ಎರಡ್ ಸಾವಿರದ ಹದಿನೆಂಟು ನಾನು ನಾಚಪ್ಪ ಎಂದಿನಂತೆ ವಿಚಾರದ ಕುರಿತು ಮಾತನಾಡಲು ಮೂವರು ಅತಿಥಿಗಳು ನನ್ನೊಟ್ಟಿಗೆ ಅಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಿವೃತ್ತ ಡಿ ವೈಸ್ ಪಿ ಆಗಿರುವಂಥ ಜೆ ಬಿ ಅವರು ಕೂಡ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೇನೇ ನಿವೃತ್ತ ಡಿ ಸಿ ಪಿ ಆಗಿರುವಂಥ ಬಿ ಎಂ ನಾಣಯ್ಯ ಅವರು ಕೂಡ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಮೈಸೂರು ಗ್ರಾಹಕರ ಪರಿಷತ್ನ ರಾಘವೇಂದ್ರ ಅವರು ಕೂಡ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಸ್ ಮೊದಲಿಗೆ ನಾನು ಇದೀಗ ನಾಣಯ್ಯ ಅವರು ನಿಮ್ಮಿಂದಲೇ ಕೂಡ ಆರಂಭವನ್ನು ಮಾಡ್ತೀನಿ ಯಾವುದೇ ಒಂದು ಸಮಾಜದಲ್ಲಿ ಅಪ ಅವಘಡ ಅಥವಾ ಅಪಘಾತ ಏನೇ ನಡೆದು ಕೂಡ ಗಮನಕ್ಕೆ ಬರೋದು ಪೊಲೀಸ್ ಅಂತ ಹೇಳ್ತೀವಿ ಯಾಕಂದ್ರೆ ಆ ಪೊಲೀಸ್ ಅವರು ಗೊತ್ತಾಗ್ತಿತ್ತು ಮೊದಲು ಪೊಲೀಸ್ ಅವರನ್ನ ಕರೀರಪ್ಪ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಕೂಗು ಮೊದಲಿಗೆ ಬರೋದು ಪೊಲೀಸ್ ಅವರಿಗೆ ಈ ಒಂದು ಪೊಲೀಸ್ ಅವರು ಯಾವ ರೀತಿಯಾಗಿ ತಮ್ಮ ದಿನನಿತ್ಯದ ಕಾರ್ಯಕ್ಷಮತೆಯನ್ನು ಮರಿತಾ ಇರ್ತಾರೆ ನೋಡ್ತಾ ಇರ್ತೀವಿ ಘಟನೆ ಆಗಿರ್ಬೋದು ಅದಿಷ್ಟೇ ಹೊತ್ತಾದರೂ ಕೂಡ ಬಂದು ಸಾರ್ವಜನಿಕರ ಸಹಾಯಕ್ಕೆ ನಿಲ್ತಾರೆ ಈ ಒಂದು ಅಪರಾಧ ತಡೆ ಮಾಸಾಚರಣೆ ಅಂತ ಅಂದರೆ ಏನ್ ಸರ್ ಮೊದಲಿಗೆ ಅದನ್ನು ಸ್ವಲ್ಪ ವಿವರಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಅಪರಾಧ ಆದ ಕ್ಷಣ ಅಥವಾ ಇನ್ಸಿಡೆಂಟ್ ಯಾವುದೇ ಇನ್ಸಿಡೆಂಟ್ ಆಗಲಿ ಅಥವಾ ಆಕ್ಸಿಡೆಂಟೇ ಆಗಲಿ ಮೊಟ್ಟ ಮೊದಲು ಬರೋದು ಪೊಲೀಸ್ ಹತ್ರ ಯಾಕಂದರೆ ಪೊಲೀಸರಿಗೆ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳುವಂಥ ಒಂದು ಅಧಿಕಾರ ಇದೆ ಕ್ರಿಮಿನಲ್ ಪ್ರೊಸೀಜರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ ಒನ್ ಫಿಫ್ಟಿ ಫೋರ್ನಲ್ಲಿ ಕಾಗ್ನೈಜಬಲ್ ಅಫೆನ್ಸ್ಗೆ ಮಾತ್ರ ಪೊಲೀಸ್ನವರಿಗೆ ಅವಕಾಶ ಇದೆ ಅಲ್ಲಿ ನಾನ್ ಕಾಗ್ನೈಜಬಲ್ ಕಾಗ್ನೈಜಲ್ ಎರಡೂ ಇದಾವೆ ಅದರಲ್ಲಿ ಪೊಲೀಸ್ನವರಿಗೆ ಗೆ ಮಾತ್ರ ಅಧಿಕಾರ ಇದೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಮೈನರ್ ಇನ್ಸಿಡೆಂಟ್ ಹೇಳ್ತೀನಿ ಸಣ್ಣ ಪುಟ್ಟ ಹೊಡೆದಾಟ ಆಗೋಗುತ್ತೆ ಸಣ್ಣ ಪುಟ್ಟ ಜಗಳ ಓ ಸಾರಿ ನನ್ಗೆ ಹಿಂಗ್ ಹೊಡೆದ ಹಿಂಗ್ ಹೊಡೆದ ಅಂತ ಕೈಯಲ್ಲಿ ಹೊಡೆದಾಟು ಗುದ್ದಾಡ್ಕೊಂಡು ಬರ್ತಾರೆ ಕೈಯಲ್ಲಿ ಗುದ್ದಾಡ್ಕೊಂಡು ಪೊಲೀಸ್ ಹತ್ರ ಬಂದ್ರೆ ಅವ್ರಿಗೆ ಪ್ರಾಕ್ಟಿಕಲಿ ಇಟ್ ಈಸ್ ನಾನ್ ಕಾಗ್ನೈಜಬಲ್ ಪೊಲೀಸ್ನವರು ಏನು ಮಾಡೋಕ್ಕಾಗೋದಿಲ್ಲ ಒಂದು ದಾಖಲೆ ಮಾಡ್ಕೊಂಡು ನೋಡಪ್ಪ ನೀನು ಕೋರ್ಟ್ಗೆ ಹೋಗು ಅಂತ ಹೇಳಬೇಕು ಕಾನೂನು ಗೊತ್ತವಾಗಿ ಅಷ್ಟೇ ಮಾಡಕ ಅವಾಗ ಏನು ತಿಳ್ಕೊತಾರೆ ಪೊಲೀಸ್ ಓ ಏನು ಮಾಡಿಲ್ಲ ಪೊಲೀಸ್ ಓ ಏನು ಮಾಡಿಲ್ಲ ಅಂತ ಒಂದು ಅವರಿಗೆ ಅಭಿಪ್ರಾಯ ಬರುತ್ತೆ ಈ ಒಂದು ವಿಚಾರ ಸಾರ್ವಜನಿಕರಿಗೆ ತಿಳಿೊಳ್ಳಕ್ಕೆ ಕಮ್ಮಿ ಕಾನೂನಲ್ಲಿ ಏನಿದೆ ಮಾತ್ರ ಅವ್ರಿಗೆ ಲಾ ಓದಿದವರಿಗೆ ಮಾತ್ರ ಗೊತ್ತಾಗೋದೇವಿ ನಾ बाकीರೋರಿಗೆ ಗೊತ್ತಾಗೋದಿಲ್ಲ ಓಕೆ ಇದನ್ನ ಸ್ವಲ್ಪ ಜನರಿಗೆ ತಿಳಿಸ್ಬೇಕು ಇಲ್ದಿದ್ರೆ ನಿಜವಾಗ್ಲೂ ಅವರು ಯಾವಾಗಲೂ ಪೊಲೀಸ್ ರವರನ್ನೇ ಬ್ಲೇಮ್ ಮಾಡೋದು ಎಸ್ ಪೊಲೀಸ್ ಆಫ್ ಕೋರ್ಸ್ ಅವ್ರ ಡ್ಯೂಟಿ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿಲಿ ಇರಬೇಕು ಯಾವಾಗಲೂ ನನಗಾಗೋದಿಲ್ಲ ನನಗೆ ನಾನು ಡ್ಯೂಟಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳೋ ಸಂದರ್ಭ ಬರೋದೇ ಇಲ್ಲ ಐತೆ ಪೊಲೀಸ್ ಆ್ಯಕ್ಟಲ್ಲೂ ಹಾಗೆ ಸಿ ಆರ್ ಪಿ ಎಸ್ ಹಾಗೆ ಕ್ರಿಮಿನಲ್ ಪ್ರೊಸೀಜರಲ್ಲಿ ಇಂಥ ಪ್ರಸಂಗ ಬರುವಾಗ ನಾನೊಂದು ಸಣ್ಣ ವಿಚಾರ ನನಗೆ ನನ್ನ ನನ್ನ ಗಮನಕ್ಕೆ ಬಂದು ನಾನು ಅದನ್ನು ನಿರ್ವಹಣೆ ಮಾಡಿದ್ದನ್ನು ವಿಚಾರ ಹೇಳ್ತೀನಿ ಸಾವಿರದ ಒಂಬೈನೂರ ಅರುವತ್ತೆರಡನೇ ಸ್ವಿ ಬಸನಗುಡಿ ಪೊಲೀಸ್ ಠಾಣೆಯಲ್ಲಿ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ಫಸ್ಟ್ ಶುರು ಮಾಡಿದ್ದು ಅಲ್ಲಿ ಆವಾಗ ಇಪ್ಪತ್ತೆಂಟು ಜನ ಬಸನಗುಡಿಯಲ್ಲಿ ಪಾಯ್ಸನ್ ಆಗಿ ಬೈ ಮಿಸ್ಟೇಕ್ ಪಾಯ್ಸನ್ ತಿಂದೂರು ಇಪ್ಪತ್ತೆಂಟು ಜನ ಪಟ 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 ಕೋಳಿ ಪಿಳ್ಳೆಯಾಗಿ ಬಿತ್ತಿಸೋಬಿಟ್ರು ಅಲ್ಲ ಒಂದು ಸ್ವಲ್ಪ ಜನ ಆಸ್ಪತ್ರೆ ತೊಗೊಂಡೋದ್ರು ಅಲ್ಲಿ ಆಸ್ಪತ್ರೆಯಲ್ಲೂ ಕೆಲವು ಜನ ಸತ್ತರು ಕೆಲವು ಜನ ಅಲ್ಲಲ್ಲೇ ಅಲ್ಲಲ್ಲೇ ಮ್ಯಾಟ್ರ್ ಆಫ್ ಟೆನ್ ಮಿನಿಟ್ಸ್ ದೇ ಡೈಡ್ ಇದೇನಾಯಿತು ಕೆಲವರೆಲ್ಲ ಮನೆಗೆ ತಗೊಂಡೋಗ್ಬಿಟ್ಟರು ಹೋಗ್ಬಿಟ್ರು ಆಸ್ಪತ್ರೆಗಳು ಬಟ್ ಬಸನವಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಒಬ್ಬ ಹೇಳಿದ ವಿಚಾರ ಹಿಂಗಾಗೋಗಿದೆ ಆಗಿದೆ ಅಂತ ಸೊ ನಮ್ಮ ಕರ್ತವ್ಯ ಏನಾಗಿತ್ತು ಇಮ್ಮಿಡಿಯೇಟ್ ಸ್ಪಾಟ್ಗೆ ಹೋಗೋದು ಕೆಲವರಂತೂ ಮದ್ದೂರಿಗೆ ಸಾಗಿಸ್ಬಿಟ್ಟು ಯಾವುದೋ ಬಾಡಿನ ಇಂಥ ಪ್ರಸಂಗ ಬಂದಾಗ ನಾವು ಮದ್ದೂರ್ವರೆಗೂ ಹೋಗಬೇಕಾಯ್ತು ಆ ಇಪ್ಪತ್ತೆಂಟು ಜನ ಸಾಯ್ಲಿಕ್ಕೆ ಏನು ಕಾರಣ ಪಾಪ ಊಟ ಇತಿ ಊಟದಲ್ಲಿ ಅದು ಏನು ಹಾಕಿದ್ರು ಗೊತ್ತಾಗಿಲ್ಲ ಬಡ ಕಡೆಗೆ ಪತ್ತೆ ಆಯಿತು ಆ ಏನು ಇನ್ಸಿಡೆಂಟಲ್ಲಿ ಅದು ಬಿದ್ದೋಗಿದ್ದು ಆ ಪಾಯ್ಸನ್ನಲ್ಲಿ ಬಿದ್ದಿದ್ದ ಮೇಲೆ ಇಪ್ಪತ್ತೆಂಟು ಜನ ಎಲ್ಲ ಕೋಳಿ ಬಳ್ಳೆಗೆ ಸತ್ತೋಗಿ ಒಂದು ಮದ್ದುರುವರೆಗೂ ಸಾಗಿಸ್ಬಿಟ್ರು ಆ ಪರಿಸ್ಥಿತಿ ಆಯಿತು ಅದನ್ನೆಲ್ಲ ನಾವು ಆದಾಗ ಫಸ್ಟ್ ಕಮಿಷನರ್ ಆಫ್ ಪೊಲೀಸ್ ಮಿಸ್ಟರ್ ಶ್ಯಾಂಡಿ ಆಗಿನ ಕಾಲ ಅವರೇ ಫಸ್ಟ್ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರು ಸಿಟಿಯಲ್ಲಿ ಆ ಕಾಲದಲ್ಲಿ ಆಯಿತು ಆವಾಗ ನಮಗೆ ವೆಹಿಕಲ್ಸ್ ಎಲ್ಲ ಇರಲಿಲ್ಲ ಬಸ್ಸಲ್ಲಿ ಹತ್ಕೊಂಡು ಬರಬೇಕು ವೆಹಿಕಲ್ಸ್ ಭಾಳ ಕಮ್ಮಿ ಬಸ್ ಹತ್ ನಾವು ಬಸ್ ಹತ್ಕೊಂಡೇ ಬರೋವು ಇಂಥ ಪರಿಸ್ಥಿತಿಗಳಾಯಿತು ಬಟ್ ಅದನ್ನೆಲ್ಲ ನಾವು ಸುಧಾರ್ಸಿ ಸುಧಾರ್ಸ್ಕೊಂಡು ಮಾಡ್ಕೊಂಡು ಬಂದ್ವಿ ಪೇಪರ್ನಲ್ಲೂ ಬಂತು ಓಹ್ ಪೊಲೀಸ್ನವ್ರು ಏನು ಮಾಡಿಲ್ಲ ಏನು ಮಾಡಿಲ್ಲ ನಾನು ಕೇಳೋ ಪ್ರಶ್ನೆ ಪೊಲೀಸ್ನವ್ರು ಏನು ಮಾಡಬೇಕು ಅದು ಹೋದ್ಮೇಲೆ ಆಗ ಅವ್ರಿಗೇನು ಸ್ವಪ್ನ ಕಾಣೋದಿಲ್ಲ ಓ ಹಿಂಗಾಗೋಗುತ್ತೆ ಹಿಂಗೆ ಆಗುತ್ತೆ ಆದಮೇಲೆ ಇಂಥ ಸಂದರ್ಭದಲ್ಲಿ ಮಾತ್ರ ನಾವು ಎಚ್ಚರ ತಗೊಳ್ಳೋಕೆ ಆಗೋದಿಲ್ಲ ಅದಕ್ಕೇನೆ ಆಕ್ಸಿಡೆಂಟ್ ಅಂತ ಹೇಳೋದು ಇಲ್ಲ ಅಂದ್ರೆ ಇನ್ಸಿಡೆಂಟ್ ಅಂತ ಹೇಳ್ತಾರೆ ಗೊತ್ತಾಯ್ತೆ ಇನ್ಸಿಡೆಂಟ್ ಆದ್ರೆ ಅದು ಕಾಗ್ನೈಜಲ್ ಆಗಿರಬೇಕು ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಕಾಗ್ನೈಸಬಲ್ ಆಗಿದ್ರೆ ಮಾತ್ರ ಪೊಲೀಸ್ ಅಧಿಕಾರ ಇಲ್ಲಿದ್ರೆ ಇಲ್ಲ 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 ಖಂಡಿತ ಇಲ್ಲ ನಾನು ಹೇಳಿಲ್ವೇ ಕೈ ಕೈ ಗುದ್ದಾಡಿದ್ರೆ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ತ್ರೀ ಐ ಪಿ ಸಿ ನಾನ್ ಕಾಗ್ನೈಸಬಲ್ ಅದೇ ತ್ರೀ ಟ್ವೆಂಟಿ ಫೋರ್ ಒಂದು ಇಂಜುರಿ ಆದರೆ ಕಾಗ್ನಿಜಬಲ್ ಆಗುತ್ತೆ ಇದನ್ನೆಲ್ಲ ಕೆಲವು ಅವ್ರಿಗೆ ಗೊತ್ತಾಗೋದಿಲ್ಲ ಆಮೇಲೆ ಮನೆ ತೆಫ್ಟ್ ಆಗುತ್ತೆ ಮನೆ ಆದಾಗ ಆದಾಗ ನಾವು ಹೋಗಿ ಓ ಏನಾಯ್ತು 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 ಅಂತೆಲ್ಲ ನಾವೆಲ್ಲ ಮುಟ್ಟಿ ಮಾಡಿ ಮಾಡಿ ಆ ಮನೆಯವರು ಎಲ್ಲ ಬೈ ಚಾನ್ಸ್ ಚಾನ್ಸ್ ಪ್ರಿಂಟ್ಸ್ ಏನಾದರೂ ಇದ್ದಾಗ ಅದನ್ನು ಕಳೆದೋಗ ಎಲ್ಲ ಅದನ್ನು ಎಲ್ಲ ಹಾಳಾಗೋಗುತ್ತೆ ದಯವಿಟ್ಟು ಸಾರ್ವಜನಿಕರಿಗೆ ಯಾವ ರೀತಿ ಹೇಳಬೇಕು ಅಂತಂದರೆ ಅದ್ರ ಊಟಕ್ಕೆ ಹೋಗಬೇಡಿ ಒಂದೊಂದು ಸಾರಿ ಡಾಕ್ ಸ್ಕ್ವಾಡ್ ಈಗ ಮೊದಲೆಲ್ಲ ಇರಲಿಲ್ಲ ಡಾಕ್ ಸ್ಕ್ವಾಡ್ ಹೇಗೆ ಅನಿಸುತ್ತೆ ಸ್ಮೆಲ್ ತಗೊಳ್ಳುತ್ತೆ ಅಪರಾಧಿ ಆ ಸ್ಮೆಲ್ ತಗೊಂಡು ನಮಗೆ ಸಹಾಯ ಮಾಡುತ್ತೆ ಯಾವುದು ಪತ್ತೆ ಮಾಡೋಕ್ಕೆ ಇಂಥ ಪರಿಸ್ಥಿತಿಗಳು ತಪ್ಪೋಗುತ್ತೆ ಫಿಂಗರ್ ಪ್ರಿಂಟ್ಸ್ ಫಿಂಗರ್ ಪ್ರಿಂಟ್ ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ ಇನ್ನೊಬ್ಬನ ಲ್ಯಾಕ್ಸ್ ಟುಗೆದರ್ ಚೆಕ್ ಮಾಡಿದ್ರು ಒಬ್ಬನ್ ಮ್ಯಾಚ್ ಮ್ಯಾಚ್ ಆಗೋದೇ ಇಲ್ಲ ಸೊ ಆ ಪತ್ತೆ ಮಾಡೋಕ್ಕೆ ಈಸಿ ಆಗ್ತಿತ್ತು ಇದು ಏನಾಗುತ್ತೆ ಆಗುತ್ತೆ ಇದನ್ನೆಲ್ಲ ನೋಡಿ ಸಾರ್ವಜನಿಕರು ತಿಳ್ಕೋಬೇಕಾಗುತ್ತೆ ಪೊಲೀಸ್ನವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಇನ್ವೆಸ್ಟಿಗೇಷನ್ ನಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತಂದ್ರೆ ಈ ಟೈಪ್ ಅಷ್ಟೇ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಆದಷ್ಟು ಕ್ವಿಕ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಅವರು ಕ್ವಿಕ್ ಆಗಿ ಈಗೆಲ್ಲ ವೆಹಿಕಲ್ಸ್ ಇದಾವೆ ವೈರ್ಲೆಸ್ ಇದೆ ಟೆಲಿಫೋನಿಕ್ ಮೆಸೇಜ್ ಇದೆ ಒಂದೊಂದು ಸಮಯ ಏನಾಗುತ್ತೆ ಎಸ್ ಓ ಅಂತ ಇರ್ತಾರೆ ಸ್ಟೇಷನ್ ಹೌಸ್ ಆಫೀಸರ್ ಅದರಲ್ಲಿ ಸೀನಿಯರ್ ಮೋಸ್ಟ್ ಪರ್ಸನ್ ಹೆಡ್ ಕಾನ್ಸ್ಟೇಬಲ್ಗಿಂತ ಮೇಲ್ಪಟ್ಟ ಅಧಿಕಾರನೇ ಇರಬೇಕು ಅದಕ್ಕಿಂತ ಕೆಳಗೆ ಇರೋಕ್ಕಾಗೋದಿಲ್ಲ ಔಟ್ಪೋಸ್ಟಲ್ಲಿ ಔಟ್ಪೋಸ್ಟ್ ಅಂತ ಇರುತ್ತೆ ಪೊಲೀಸ್ ಔಟ್ಪೋಸ್ಟ್ ಈ ಪೊಲೀಸ್ ಔಟ್ಪೋಸ್ಟಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಾತ್ರ ಇರೋದು ಅವ್ರು ಬೇರೆ ಬೇರೆ ಕಡೆ ಎಲ್ಲ ಆದಮೇಲೆ ಏನೋ ಡ್ಯೂಟಿಗೆ ಹೋದರೆ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ ಪುನಃ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಯಾಕಂದರೆ ಕಾನ್ಸ್ಟೇಬಲ್ಗೆ ಅಧಿಕಾರ ಇಲ್ಲ ಬಟ್ ಅರೆಸ್ಟ್ ಮಾಡೋ ಅಧಿಕಾರ ಇದೆ ಯಾವುದೇ ಕಾನ್ಸ್ಟೇಬಲ್ ಆದರೆ ಕಾಂಗ್ರೆಸ್ ಆಲ್ ಅಫೆನ್ಸ್ ಆಗಲಿ ಯಾವುದೇ ವ್ಯಕ್ತಿಯನ್ನು ದಸ್ತಗಿರಿ ಮಾಡುವಂತ ಅಧಿಕಾರ ಈವನ್ ಕಾನ್ಸ್ಟಬಲ್ ಗಾಟ್ ಇಟ್ ಬಟ್ ನಾಟ್ ಟು ಟೇಕ್ ಆಕ್ಷನ್ ಆಕ್ಷನ್ ಓನ್ಲಿ ಎಟ್ ಲೆವೆಲ್ ಟು ರಿಜಿಸ್ಟರ್ ಕೇಸ್ ಟು ಇನ್ವೆಸ್ಟಿಗೇಟ್ ಸ್ಟೇಷನ್ ಹೌಸ್ ಆಫೀಸರ್ ಓಕೆ ಮತ್ತಷ್ಟು ಮಾತನಾಡ್ತೀನಿ ಜನರಲ್ಲಿ ಒಂದು ಗೊಂದಲ ಇರುತ್ತೆ ಅಪರಾಧ ತಡೆ ಮಾಸಾಚರಣೆ ಅಪರಾಧ ಅಂತ ಹೇಳಿದ್ರೆ ಜನರಲ್ ಆಗಿ ಪೊಲೀಸರು ಈಗ ಜನರಲ್ಲಿ ಟ್ರಾಫಿಕ್ ಪೊಲೀಸವ್ರು ಮಾಡ್ತಾ ಇದ್ರೆ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಕೇಸಸ್ ಆಗ್ತಾ ಇದೆ ಸೊ ಅದನ್ನ ತಡೆಗಟ್ಟಲು ಅಪರಾಧ ತಡೆ ಮಾಸಾಚರಣೆ ಆಗ್ತಾ ಇದೆ ಅನ್ನೋದೊಂದು ತಪ್ಪು ಕಲ್ಪನೆ ಇರುತ್ತೆ ಹಾಗಿದ್ರೆ ಈ ಒಂದು ಮಾಸಾಚರಣೆಯಲ್ಲಿ ಯಾವೆಲ್ಲ ಅಪರಾಧಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಯಾವೆಲ್ಲ ಘಟನೆಗಳು ಅಂಡರಲ್ಲಿ ಬರುತ್ತೆ ಸರ್ ನೋಡಿ ಇದರಲ್ಲಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ನೀವೇ ಹೇಳಿದಾಗೆ ಸಾರ್ವಜನಿಕರ ಸಹಭಾಗಿತ್ವ ಅದು ಬೇಕಾಗಿರೋ ಅಂಥದ್ದು ಹೇಗೆ ಸಾರ್ವಜನಿಕರ ಸಹಭಾಗಿತ್ವ ಅಂದರೆ ಕ್ರೈಮ್ ಅನ್ನೋದು ನೇರವಾಗಿ ಅವ್ರಿಗೆ ಸಂಬಂಧಪಟ್ಟಿದ್ದು ಬಟ್ ಅವರ ಎಚ್ಚರವನ್ನು ಅವರೇ ಮಾಡ್ಕೋಬೇಕು ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಕ್ರೈಮ್ ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೊಳ್ತೀರಾ ಪೊಲೀಸ್ನವರು ಯಾವಾಗಲೂ ಕೊನೆಗೆ ಬಂದ ಬರ್ತಾರೆ ಆದರೆ ಅವ್ರು ಬರೋಕ್ಕಿಂತ ಮೊದಲು ಸಾಹೇಬರು ಹೇಳಿದಾಗೆ ಈಗ ಅಲ್ಲಿ ಯಾವುದೋ ಒಂದು ಕಳತನ ಆಗಿದೆ ಅಥವಾ ಬೇರೆ ಒಂದು ಅಪರಾಧಿಕ ಕೃತ್ಯ ನಡೆದಿದೆ ಅಂತಂದರೆ ಅಲ್ಲಿ ಅಪರಾಧಿಗೆ ಸಂಬಂಧಪಟ್ಟಂತ ಎಷ್ಟೋ ಸಾಕ್ಷಿಗಳು ನಾವು ಅಲ್ಲಿ ಹೋಗಿ ಅದನ್ನ ಡಿಸ್ಟ್ರಪ್ ಮಾಡಿದ್ರೆ ಹಾಳು ಮಾಡಿದ್ರೆ ಅವಾಗ ನಾವು ಪತ್ತೆ ಮಾಡ್ಬಿಡುತ್ತೆ ಹೌದು ಅದಕ್ಕಾಗಿ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಕೊಡ್ಬೇಕಾಗತ್ತೆ ಹೀಗೆ ಕೃತ್ಯ ನಡೆದಂತ ಸ್ಥಳದಲ್ಲಿ ಅಲ್ಲಿ ಪ್ರೊಟೆಕ್ಟ್ ಮಾಡಬೇಕು ಆಮೇಲೆ ಅಲ್ಲಿಗೆ ಯಾರು ಹೋಗ್ಬಾರ್ದು ಅಂತ ಆದ್ರೆ ಈ ಮೆಸೇಜ್ ನ ಬೇರೆ ತರ ವಿಪರೀತವಾಗಿ ತಿಳ್ಕೊಳ್ಳೋರು ಉಂಟು ಯಾರೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಿದಾನೆ ಅಯ್ಯೋ ನಾವು ಅವನು ಮುಟ್ಟ ಹಾಗಿಲ್ಲ ಹೌದು ಪೊಲೀಸ್ ಕೇಸ್ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಹಾಗೆ ಹೀಗೆ ಅಂದ್ರೆ ಬದುಕಿರ ಮನುಷ್ಯನ ನಾವು ಅವನು ಆದಷ್ಟು ಬೇಗ ಚಿಕಿತ್ಸೆಗೆ ಅವಳು ಆದ್ರೆ ಸತ್ತಿರ ಮನುಷ್ಯನ ಅಲ್ಲಿ ಮುಟ್ಟಕ್ಕೆ ಹೋಗಬಾರ್ದು ಅಷ್ಟೇ ಎರಡೇ ವ್ಯತ್ಯಾಸ ಅಂದ್ರೆ ಆ ಜಾಗದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಆಮೇಲೆ ಮನುಷ್ಯ ಮನೆ ಒಳಗಡೆ ಇದ್ದಾಗ ಅವನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಪರಾಧಗಳು ಸಂಭವ ಇದೆ ಇನ್ನು ಎರಡನೇದು ಅಂತಂದ್ರೆ ಮನೆ ರೋಡಿನ ಆಚೆ ಬಂದ್ರೆ ಅಲ್ಲಿ ರಸ್ತೆನಲ್ಲಾಗೋಂಥದ್ದು ಈಗಾಗಲೇ ತಾವು ತೋರಿಸ್ತಾ ಇದ್ರಿ ಸರಗಳತನ ಆಗೋಂಥದ್ದು ಪಿಕ್ ಪಾಕೆಟ್ ಅವನ ಮೇಲೆ ಹಲ್ಲೆ ಮಾಡೋ ಅಂಥದ್ದು ಈ ಥರದ್ದೆಲ್ಲ ಇರುತ್ತೆ ಸೊ ಮತ್ತೆ ನೀವು ಮನೆಗೆ ವಾಪಸ್ ಹೋಗಬೇಕಾದ್ರೆ ಏನು ಅಲ್ಲೂ ಕೂಡ ಸೇಫ್ಟಿ ಮೆಷರ್ ಬೇಕು ಇವತ್ತೇನಾಗಿದೆ ಎಲ್ಲ ಮೀಡಿಯಾಗಳಿಗೆ ಅದಕ್ಕೆ ಇದಕ್ಕೆಲ್ಲ ಮನುಷ್ಯ ಎಕ್ಸ್ಪೋಸ್ ಆಗಿದ್ದಾನೆ ಆಮೇಲೆ ಸಾಮಾಜಿಕ ಸ್ಥಿತಿಯಂತರಗಳಾಗ್ಬಿಟ್ಟು ಅಪರಾಧಗಳ ಸಂಖ್ಯೆ ಹೆಚ್ಚಾಗಿ ಬೆಳೀತಾ ಇದೆ ಆ್ಯಂಡ್ ಅವ್ರು ತಗೊಳ್ಳೋ ಮೆಸೇಜು ಹಾಗೆ ಇದೆ ಈಗ ಒಬ್ಬ ವ್ಯಕ್ತಿ ಅವನ ಅಪರಾಧ ನಾನು ಅವನು ಹೊಡೆದು ಸಾಯಿಸಿಬಿಡ್ಬೋದು ಅನ್ನೋದನ್ನು ಸುಲಭ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಒಂದು ರೀತಿಯಾಗಿ ಅದು ಆಟದ ಸಾಮಾನ್ ಆಗೋ ಆಗ್ಬಿಟ್ಟಿದೆ ಅಥವಾ ಅದನ್ನ ಯಾರು ನೋಡಿದ್ರು ಅಂತಂದ್ರೆ ಅವನು ಮುಗಿಸ್ಬಿಡೋದು ಅಂದ್ರೆ ಅತಿರೇಕಕ್ಕೆ ಹೋಗಂತ ಅಪರಾಧಗಳು ಇವತ್ತು ಸಂಭವಿಸ್ತಾ ಇದೆ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಬರೀ ಪೊಲೀಸ್ನವ್ರ ಲೆವೆಲಲ್ಲಿ ಪ್ರಿವೆಂಟ್ ಮಾಡ್ತಾರೆ ಮತ್ತು ಅದೇನಾದ್ರು ಆಗಿದ್ರೆ ಪತ್ತೆ ಮಾಡ್ತಾರೆ ಅಂಡ್ ನೀವು ನೀವು ಬಹುಶಃ ನೀವು ಆಶ್ಚರ್ಯ ಪಟ್ಟಿರಲೇಬೇಕು ಇದೇನಪ್ಪ ಇದು ಬೆಂಗಳೂರು ಬಾಂಬೆ ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಯಾವನು ಅಪರಾಧ ಆಗುತ್ತೆ ಅದೇ ಹಿಡಿದ್ರು ಪೊಲೀಸ್ನವರು ಅಂತ ಹೌದು ಇವತ್ತು ಅಚ್ಚರಿ ಪೊಲೀಸ್ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ ಬಟ್ ಅವ್ರಿಗೆ ಸಹಕಾರ ಪಬ್ಲಿಕ್ಸ್ ಎಸ್ ವೆರಿ ಜನ ಕೊಡಬೇಕು ಆಮೇಲೆ ಇವತ್ತೆಲ್ಲ ಅತ್ಯಂತ ಕ್ಲಿಷ್ಟವಾದ ಪ್ರಕರಣಗಳು ಪತ್ತೆ ಆಗಿದೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಸಾರ್ವಜನಿಕರ ಅವರು ಕೂಡ ಮೆಸೇಜ್ ಮೇಲೆ ಅದರಲ್ಲಿ ತುಂಬಾ ಕೇಸ್ಗಳು ಪತ್ತೆ ಆಗಿದೆ ಅದಕ್ಕಾಗಿ ಈ ಅಪರಾಧ ತಡೆ ಮಾಸಾಚರಣೆನಲ್ಲಿ ಸಾರ್ವಜನಿಕರನ್ನು ಸಾರ್ವಜನಿಕರನ್ನ ಒಳಗೊಂಡ ಹಾಗೆ ನಿಮ್ಮ ಕರ್ತವ್ಯ ಏನು ತಾವಾಗಲೇ ಹೇಳಿದಾಗ ಅದು ಟ್ರಾಫಿಕ್ ಆಗಿದ್ರೆ ಟ್ರಾಫಿಕ್ಕಿನ ಬಗ್ಗೆ ನಾವು ತಿಳುವಳಿಕೆ ಕೊಡಬೇಕು ಮನೆಗಳ ತನದ ಬಗ್ಗೆ ಸರಗಳ ತನದ ಬಗ್ಗೆ ಅಥವಾ ನೀವು ಕಾಸ್ಟ್ಲಿಯಾದಂಥ ಒಡವೆಗಳನ್ನು ಪ್ರದರ್ಶನ ಮಾಡ್ಕೊಂಡು ಹೋಗೋಂಥದಿದ್ರೆ ಅದಕ್ಕೆ ಈ ಒಡವೆ ಹಾಕೊಂಡು ಹೋಗೋದೇನೋ ಸರಿ ಅದೆಲ್ಲರೂ ಒಪ್ಪಾಂಥದ್ದು ಒಡವೆನ ಹೇರ್ಕೊಂಡು ಹೋಗೋಂಥ ಈಗ ಜಾಸ್ತಿ ಆಗಿದೆ ಖಂಡಿತ ಸೊ ಅದು ದಟ್ ಅಟ್ರಾಕ್ಟ್ಸ್ ದ ಕ್ರಿಮಿನಲ್ ಎಸ್ ಹಾಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಓಕೆ ಮಾತನಾಡ್ತೀನಿ ಸರ್ ನಮ್ಮ ಜೊತೆ ಎಸ್ ರಾಘವೇಂದ್ರ ಅವರು ಇಷ್ಟೊತ್ತು ಅಧಿಕಾರಿಗಳು ಹೇಳಿದಂತಹ ರೀತಿಯಲ್ಲಿ ಅದು ಅವರ ಒಂದು ವ್ಯೂ ಅಲ್ಲಿ ಹೇಳಿದ್ರು ಇನ್ನು ಸಾರ್ವಜನಿಕರ ವಲಯದಿಂದ ಕೇಳೋದಾದ್ರೆ ಸಾಕಷ್ಟು ಹೇಳಬೇಕಂದ್ರೆ ಪೊಲೀಸ್ ಅಂತ ಒಂದು ಏನು ಹೆಸರಿದೆ ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತ ಒಂದು ವಾತಾವರಣ ಅಂತ ಅನ್ಕೋಬಿಟ್ಟಿದ್ದಾರೆ ಪೊಲೀಸ್ಗೆ ಹೇಳ್ತೀನಿ ಅಂದ್ರೆ ಸಾಕು ಹೆದರ್ಕೊಳ್ತಾರೆ ಏ ಸ್ಟೇಷನ್ಗೆಲ್ಲ ಬಿಡಪ್ಪ ನಾವೇ ಇತ್ಯರ್ಥ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ನಮ್ಮಲ್ಲೇ ಆದಂತ ಒಂದು ಬ್ಯಾಡ್ ಅಸಂಪ್ಷನ್ ಬೆಳೆದು ಬಿಟ್ಟಿದೆ ಹಾಗಿದ್ರೆ ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ಎಕೋ ಫ್ರೆಂಡ್ಲಿ ರೀತಿಯಲ್ಲಿ ನಾವು ಎಕೋ ಪೊಲೀಸ್ ಆಗಿ ನಾವು ಯಾವ ರೀತಿ ಫ್ರೆಂಡ್ಲಿ ಪೊಲೀಸ್ನ ಮಾಡಬೇಕಂತ ನಿಮ್ಗೆ ಅನ್ಸುತ್ತೆ ಸರ್ ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾರ್ವಜನಿಕರ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ ಈಗ ನಡೆದಂಥ ಚರ್ಚೆಯ ಪೂರ್ವಭಾವಿಯಾಗಿ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಯಾವುದೇ ಒಂದು ಆಕ್ಸಿಡೆಂಟ್ ಅಥವಾ ಇನ್ಸಿಡೆಂಟ್ ಏನೇ ನಡೆದಂಥ ಪಕ್ಷದಲ್ಲಿ ಮಾಹಿತಿ ಅದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಲ್ವೇ ಅದು ಮನೆ ಒಳಗಡೆ ಆಗಿರ್ಬೋದು ಮನೆಯ ಹೊರಗೆ ಆಗಿರ್ಬೋದು ರಸ್ತೆಯಲ್ಲಾಗಿರ್ಬೋದು ಅಪರಾಧ ನಡೆದಂಥ ಸ್ಥಳದಲ್ಲಾಗಿರ್ಬೋದು ಸೊ ಯಾರಿದ್ರು ಎಷ್ಟು ಜನ ಇದ್ರು ಅನ್ನೋದು ತುಂಬಾ ಪ್ರಮುಖವಾದಂತ ಒಂದು ಪಾತ್ರ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಸಾರ್ವಜನಿಕವಾಗಿ ಹೇಳೋದಾದ್ರೆ ಯಾರೇ ಸಾರ್ವಜನಿಕರಾಗ್ಲಿ ಯಾರೇ ಆಗ್ಲಿ ಒಂದು ಅಪರಾಧ ಆಗ್ಲಿ ಏನಾದ್ರು ನಡೆದಂತ ಒಂದು ಸ್ಥಳದಲ್ಲಿ ಎಷ್ಟು ಬೇಗ ಆದಷ್ಟು ಬೇಗ ಆ ಮಾಹಿತಿಯನ್ನ ಸಂಬಂಧ ಪಟ್ಟವ್ರಿಗೆ ಮುಟ್ಟಿಸ್ಬೇಕು ಇದು ಅವರು ವಹಿಸ್ಬೇಕಾದಂತ ಒಂದು ಪ್ರಮುಖವಾದಂತ ಕರ್ತವ್ಯ ಸೊ ಎಷ್ಟು ವಿಳಂಬ ಆಗುತ್ತೆ ಅಷ್ಟು ಪರಿಸ್ಥಿತಿ ಕೈ ಮೀರ್ತಾ ಹೋಗುತ್ತೆ ಎಷ್ಟು ಬೇಗ ಒಬ್ಬರಿಗೆ ಅದು ಸೇರುತ್ತೆ ಈಗ ಸಂಬಂಧಪಟ್ಟ ಒಂದು ಠಾಣೆ ಆಗಿರ್ಬೋದು ಸಂಬಂಧಪಟ್ಟಂತ ಆಸ್ಪತ್ರೆ ಆಗಿರ್ಬೋದು ಸಂಬಂಧಪಟ್ಟಂತ ಇಲಾಖೆ ಆಗಿರ್ಬೋದು ಯಾರಿಗೆ ಆಗ್ಲಿ ಅದು ಎಷ್ಟು ಬೇಗ ತಲುಪುತ್ತೆ ಅವರ ಪಾತ್ರ ಅಲ್ಲಿ ನಿರ್ವಹಿಸಬೇಕಾದಂತ ತುಂಬಾ ಪ್ರಮುಖ ಅವರ ಜವಾಬ್ದಾರಿ ಅಲ್ಲಿ ಕೊನೆಗೊಳ್ಳುತ್ತೆ ನಂತರ ಬರಂತದ್ದು ಯಾರಿಗೆ ತಿಳಿಸಿರ್ತೀರಾ ಅವ್ರಿಗೆ ಅವರ ಪಾತ್ರ ಬರುತ್ತೆ ಸೊ ಇಲ್ಲಿ ಮಾಹಿತಿಯ ಪಾತ್ರ ತುಂಬಾ ಪ್ರಮುಖ ಈಗ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ ಮಾಹಿತಿ ತಂತ್ರಜ್ಞಾನ ಅದು ತುಂಬಾ ಪ್ರಮುಖವಾದಂತ ಪಾತ್ರ ವಹಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಆದಷ್ಟು ಸಾರ್ವಜನಿಕವಾಗಿ ಎಲ್ಲರತ್ರ ಆಂಡ್ರಾಯ್ಡ್ ಫೋನ್ಸು ಸ್ಮಾರ್ಟ್ ಫೋನ್ಸು ಇದ್ದೇ ಇರುತ್ತೆ ಸೊ ಅದರಲ್ಲಿ ಬರುವಂತಹ ಎಮರ್ಜೆನ್ಸಿ ಕಾಲ್ಸ್ ಆಗಿರ್ಬೋದು ಹಂಡ್ರೆಡ್ ಆಗಿರ್ಬೋದು ಒನ್ ಜೀರೋ ಒನ್ ಫೈರ್ ಆಗಿರ್ಬೋದು ಇದನ್ನೆಲ್ಲಾನು ನಾವು ಹೆಚ್ಚು ಹೆಚ್ಚು ಈ ಒಂದು ಅವಘಡ ನಡೆದಂತಹ ಸ್ಥಳಗಳಲ್ಲಿ ಬಳಸಿದಾಗ ಏನಾಗುತ್ತೆ ತಂತ್ರಜ್ಞಾನದ ಮೂಲಕ ಎಲ್ಲಾಗಿದೆ ಜಿ ಪಿ ಎಸ್ ಇರ್ಬೋದು ಜಿಯೋಗ್ರಫಿಕಲ್ ಪೊಸಿಷನಿಂಗ್ ಸಿಸ್ಟಮ್ ಆಗಿರ್ಬೋದು ಯಾವ ಸ್ಥಳದಿಂದ ಆ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋದು ಅಧಿಕಾರಿಗಳಿಗೆ ತಿಳ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಸಾರ್ವಜನಿಕರು ಒಂದು ಮಾಹಿತಿ ಇನ್ನೊಂದು ಅದನ್ನ ಬಳಸ್ಕೊಳ್ಳೋ ರೀತಿ ಯಾರು ತಲುಪಿಸಬೇಕು ಸಂಬಂಧಪಟ್ಟವ್ರಿಗೆ ತಲ್ಪಿಸುವಂತದ್ದು ಆದಂತ ಪಕ್ಷದಲ್ಲಿ ಈ ಒಂದು ಘಟನೆಯನ್ನ ತುಂಬಾ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ನಿರ್ವಹಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ವೆರಿ ಕೂಡ ಉತ್ತಮವಾಗಿ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಒಂದ್ ರೀತಿಯಾಗಿ ಸಮಾಜದಲ್ಲಿ ಮೊದಲು ವಾಕ್ ಹೋಗ್ತಾ ಇದ್ದಾರೆ ಹೆದ್ಕೊಳ್ತಾ ಇರಲಿಲ್ಲ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾರು ಕೂಡ ಹೆದರ್ಕೊಳ್ತಾ ಇರೋ ಸಾಮಾನ್ಯವಾಗಿ ಹೋಗ್ತಾ ಇದ್ರು ಬರ್ತಾ ಇರೋದು ಆದ್ರೆ ಯಾವಾಗ ಡೆವಲಪ್ಮೆಂಟ್ ಆಯ್ತು ಅದೂರಿತನ ಬಂತು ಒಂದ್ ರೀತಿ ಸ್ಟೇಟಸ್ ಬಂತು ಆಡಂಬರತನ ಬಂತು ಹೇರ್ಕೊಂಡು ಹೋಗೋದು ಅಂತ ತುಂಬಾ ಹೇಳಿದ್ರೆ ಈಗ ಅದು ನಿಜವಾಗೂ ಪ್ರಮುಖವಾದಂತಹ ಇನ್ಸಿಡೆಂಟ್ ನಾವು ಎಲ್ಲರ ಕಣ್ ಕುಕ್ಕುವಂತೆ ಹೇರ್ಕೊಂಡು ಅಪರಾಧಕ್ಕೆ ಅವಕಾಶವನ್ನ ಜಾಸ್ತಿ ಮಾಡ್ತಾ ಅದನ್ನ ಯಾವ ರೀತಿಯಾಗಿ ತರಬೇಕು ಸಾರ್ವಜನಿಕರು ಯಾವ ಒಂದು ಕೆಲ ಒಂದು ಮಾರ್ಗದರ್ಶನಗಳನ್ನ ಕೊಡ್ತೀರಾ ಸಾರ್ವಜನಿಕರು ಈಗ ಹತ್ತು ಜನದ ಕಣ್ಣು ಕುಕ್ಕುತ್ತ ಕುಕ್ಕ ರೀತಿನಲ್ಲಿ ಹೋಗ್ಬಾರ್ದು ನೀವು ತುಂಬಾ ಉತ್ತಮವಾದ ಉಡುಪನ್ನು ಹಾಕೊಂಡು ಹೋಗೋದಾಗ್ಲಿ ಒಡವೆಗಳನ್ನ ಪ್ರದರ್ಶನ ಆದಾಗ ಬೆಳಗ್ಗೆ ವಾಕಿಂಗ್ ಹೋದಾಗ ನಾಲ್ಕೈದು ಸಾವಿರ ಹಾಕೊಂಡು ಹೋಗಂಥ ಅವಶ್ಯಕತೆ ಇರ್ತದೆ ಹ್ಞೂ ನಾವು ಅಲ್ಲಿ ಔಚಿತ್ಯ ಅರ್ಥ ನಡ್ಕೊಳ್ಳೋ ಬಹಳ ಮುಖ್ಯ ಅಲ್ಲಿ ಆಮೇಲೆ ಇಂಥ ಕಡೆ ಹೋದಾಗ ಆಮೇಲೆ ನಮ್ಮನ್ನ ಕ್ರಿಮಿನಲ್ಸ್ ನೋಡ್ತಾ ಇರ್ತಾರೆ ಸದಾ ಕಾಲ ಅವರು ಹುಡುಕ್ತಾ ಇರ್ತಾರೆ ವಿಕ್ಟಿಮ್ಸನ್ನು ಹುಡುಕ್ತಾ ಇರ್ತಾರೆ ಹೇಗೆ ಈಗ ನಾವೊಂದು ಒಳ್ಳೆ ಒಂದು ಮನೆ ನೋಡಿದ್ರೆ ಒಂದು ಬಿಲ್ಡಿಂಗ್ ನೋಡಿದ್ರೆ ಅರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಅದ್ರ ಸೌಂದರ್ಯಕ್ಕೆ ನಾವು ಮಾರು ಹೋಗ್ತೀವಿ ಆದರೆ ಕಳ್ಳ ಈ ಮನೆಗೆ ಹೇಗೆ ನಾನು ನುಗ್ಬೋದು ಎಸ್ ಇಲ್ಲೇನು ನಾನು ಹೊಡ್ಕೋಬೋದು ಏನು ಸಿಗ್ಬೋದು ಅಥವಾ ಇಲ್ಲಿ ಯಾರೋ ಒಬ್ಬ ಲೇಡಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅವ್ರಿಗೇನು ಏನು ಅಂತಂದ್ರೆ ಯಾರು ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಅನ್ಸುತ್ತೋ ಇನ್ಸ್ಟಿಂಕ್ಟ್ ಎದ್ದು ಬಿಡುತ್ತೆ ಈಗ ಮಾಡಲೇಬೇಕು ನಮ್ಮ ಸಾಹೇಬರು ಯಾವಾಗ್ಲೂ ನಮಗೆ ಅವರು ಇವರು ನಮಗೆ ಪಾಠ ಮಾಡಿದಂತ ಗುರುಗಳು ಮೆನ್ಸ್ರಿಯಾ ಅಂತ ಹೇಳಿ ತುಂಬಾ ಅದು ಅವರ ಹೇಳಿ ನಲ್ವತ್ತು ವರ್ಷ ಆಗಿದೆ ಸ್ಟಿಲ್ ಐ ರಿಮೆಂಬರ್ ಮನುಷ್ಯನಿಗೆ ಅಪರಾಧಿಕ ಪ್ರಜ್ಞೆ ಅದು ಆ ಟೈಮಲ್ಲಿ ಭಟ್ ಅಂತ ಅವ್ನ್ ಹೊಡೆದು ಬಿಡುತ್ತೆ

ಹರ್ಷದ ಕೂಳಿಗಾಗಿ ವರ್ಷದ ಕೂಳು ಕಳ್ಕೊಳ್ಳೋದು ಅಂತೇಳಿ ಈ ಕ್ರಿ ಕ್ರಿಮಿನಲ್ಸ್ಗೆ ವರ್ಷದ ಕೂಳು ಗ್ಯಾರಂಟಿ ಇಲ್ಲ ಆಗ ಸಿಕ್ಕಿದ್ದನ್ನು ಅವ್ರು ಬಾಚ್ಕೊಂಬಿಡಬೇಕು ದೋಚ್ಕೊಂಬಿಡಬೇಕು ಅವಾಗ ಅಲ್ಲಿ ಏನು ಸಿಗುತ್ತೆ ಅವನು ಯಾವುದೇ ರೀತಿಯಂತ ಯೋಚನೆ ಮಾಡೋದಿಲ್ಲ ಅಟ್ಯಾಕ್ ಮಾಡ್ದ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಅದನ್ನು ನಾನು ಮಾತಾಡೋದಕ್ಕೆ ಬಹಳ ಸಂಕೋಚ ಪಟ್ಕೊಂಡು ಮಾತಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ನೀವು ಈಗಾಗಲೇ ಟಿ ವಿನಲ್ಲಿ ನೋಡ್ತಾ ಇದ್ದೀರಾ ಎಲ್ಲಿ ಇನ್ಸಿಡೆಂಟ್ ನಡೆಯುತ್ತೆ ಇನ್ವೇರಿಯಬಲಿ ಅದನ್ನ ನೋಡಿದ್ರು ಅಥವಾ ಅಲ್ಲಿ ಪಕ್ಕದಲ್ಲಿ ಯಾರೋ ಸುಳದಾಡುದ್ರಿಂದ ಅವ್ರು ಸಾಯಿಸೋ ಬಿಡ್ತಾ ಇದ್ದಾರೆ ಮನೋಭಾವ ಎಲ್ಲಿ ಮಾಹಿತಿ ಆಗುತ್ತೋ ಅಂತ ಹೇಳಿ ನಾವು ಇದನ್ನ ಪಬ್ಲಿಕ್ ಆಗಿ ಹೇಳಕ್ ಆಗಲ್ಲ ಎಷ್ಟೋ ಬಾರಿ ಯಾಕೆಂದ್ರೆ ಇದೊಂದು ಅವನಿಗೆ ಅಪರಾಧಿಗೆ ಕೊಡಂತ ಒಂದು ಕ್ಲೂ ಆಗ್ಬೋದು ಆದ್ರೆ ಇನ್ನೂ ಒಂದು ಹೇಳ್ತಾರೆ ಯಾಕೆಂದ್ರೆ ಹರಿಶ್ಚಂದ್ರದ ಸಿನಿಮಾ ನೋಡಿದ ತಕ್ಷಣ ಎಲ್ಲರೂ ಹರಿಶ್ಚಂದ್ರ ಆಗಲ್ಲ ಅವನು ಅವನೇ ಆಗಿರ್ತಾನೆ ಈಗ ಅಪರಾಧಿಗೆ ಸಿನಿಮಾ ನೋಡೋನ್ ಕಳ್ತನ ಮಾಡ್ತಾನೆ ಟಿ ನೋಡಿ ಅವನ್ ಅಪರಾಧ ಮಾಡ್ದ ಅಂತ ಹೇಳೋದು ಅಷ್ಟೊಂದಿನ್ ಸಮಂಜಸ ಯಾಕಂದ್ರೆ ಅವನಿಗೆ ಮೊದಲೇ ಒಂದು ಡಿಸೈನ್ ಇರುತ್ತೆ ಈ ಅಪರಾಧ ಮಾಡಬೇಕು ಅನ್ನೋದು ಅವನಿಗೆ ಇದೊಂದು ಯಾರ ಒಂದು ಉದಾಹರಣೆ ಸಿಕ್ಕಿದ್ರೆ ಅದನ್ನ ಬಳಸ್ಕೊಳ್ತಾನೆ ಇಲ್ಲ ಅಂದ್ರೆ ಇನ್ವೆಂಟ್ ಮಾಡ್ಕೊಳ್ತಾನೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಬೇರೆ ವ್ಯವಸ್ಥೆಗಳು ಆಮೇಲೆ ನಿಮ್ ಸಹಾಯಕ್ಕೆ ಸಹಾಯಕ್ ಬರುತ್ತೆ ಮೊದಲು ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದ್ ಹೇಗೆ ಈ ಗಳಿಗೆಯಲ್ಲಿ ನಾನು ಹೇಗಿರ್ಬೇಕು ಈಗಾಗ್ಲೇ ಒಂದನೇ ತಾರೀಕು ಬರ್ತಾ ಇದೆ ಜನವರಿ ಒಂದನೇ ತಾರೀಕು ಆ ಟೈಮಲ್ಲಿ ಅಷ್ಟೊಂದು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಥವಾ ಹೊರಗಡೆ ನೋಡ್ತಾ ಇದ್ದೀವಿ ಅಲ್ಲಿ ನಾನು ಒಬ್ಬಳೇ ಹೋಗಬಾರ್ದು ಅನ್ನೋ ಪರಿಜ್ಞಾನ ಹೆಣ್ಮಕ್ಳಿಗೆ ಇರಬೇಕು ಪೊಲೀಸ್ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ರಾತ್ರಿ ಹನ್ನೆರಡು ಗಂಟೆಗೂ ನಮಗೆ ಶಿಕ್ಷಣ ಇರಬೇಕು ಅನ್ನೋದು ಅಪೇಕ್ಷಣೀಯ ಆದ್ರೆ ಅಲ್ಲಿ ಹೋಗೋದು ಸರಿ ನಾವು ಅದನ್ನ ವೆರಿಫಿಕೇಶನ್ ತೀರ್ಮಾನ ತಗೊಳ್ಬೇಕು ಖಂಡಿತ ನಿಮ್ಗಳ ಜೊತೆ ನಾನು ಮತ್ತಷ್ಟು ಮಾತುಕತೆ ಮುಂದೆ ಬರ್ತೀನಿ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಮತ್ತಷ್ಟು ಇದೇ ರೀತಿಯಾದಂತಹ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ ಜೊತೆಗೆ ಸಾರ್ವಜನಿಕರು ಅವ್ರ ಜೊತೆ ಯಾವ ರೀತಿಯಾಗಿ ಹೆಲ್ದಿ ಅಟ್ಮಾಸ್ಫಿಯರ್ ಅನ್ನ ಬೆಳೆದುಕೊಳ್ಬೇಕು ಅವ್ರ ಜೊತೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನೋದರ ಕುರಿತಾಗಿ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ ಗ್ರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಮಾತುಕತೆ ಮುಂದುವರೆಸೋಣ ಎಸ್ ಸರ್ ಹೇಳ್ತಾ ಇದ್ರಿ ಇದೀಗ ಪೊಲೀಸವರು ತೆಗೆದುಕೊಳ್ಳುವಂತ ಕ್ರಮಗಳನ್ನ ಹೇಳಿದ್ರು ಹಾಗಿದ್ರೆ ಒಬ್ಬ ನಾನೇ ಒಬ್ಬ ಪ್ರೈವೇಟ್ ಆಗಿರ್ಬೋದು ಸೆಲ್ಫ್ ಒಂದು ಪ್ರೊಟೆಕ್ಷನ್ ನ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಗೊಂದಲಗರ ಇರುತ್ತೆ ಯಾರೋ ನನ್ನನ್ನು ಅಟ್ಯಾಕ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ನನ್ನನ್ನ ಏನೋ ಫೈಟ್ ಮಾಡಕ್ ಬಂದಾಗ ನಾನು ನನ್ನನ್ನ ಯಾವ ರೀತಿ ಎಲ್ಲಿವರೆಗೆ ಅಂದ್ರೆ ಎಷ್ಟು ಹಂತದವರೆಗೆ ಎ ಲಿಮಿಟೇಷನ್ಸ್ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದರಿಂದನೇ ಸಾಕಷ್ಟು ಅಪರಾಧಗಳು ನಡೆದುವಂತಹ ಸಂದರ್ಭಗಳು ಆಗಿದೆ ನಿಮ್ಮ ಕಣ್ಣ ಮುಂದೆ ಆಗಿದೆ ಒಬ್ಬ ಪ್ರೈವೇಟ್ ಅಥವಾ ಸೆಲ್ಫ್ ಯಾವ ಹಂತದವರೆಗೂ ಸರ್ ನೋಡಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತಲಿ ಕ್ರಿಮಿನಲ್ ಪ್ರೊಸೀಜರ್ ಇದೆ ಓಕೆ ನಮ್ಮ ಆತ್ಮಕ್ಕೆ ಅಥವಾ ನಮ್ಮ ಶರೀರಕ್ಕೆ ಏನಾದರೂ ತೊಂದರೆ ಆಗುತ್ತೆ ನಮಗೆ ಇನ್ಸಿಡೆಂಟಲ್ಲಿ ಅವನು ಇಂಜುರಿ ಮಾಡ್ತಾನೆ ಅಥವಾ ಫೇಟಲ್ ಇಂಜುರಿನೇ ಮಾಡಬಹುದು ಈಗ ನಮ್ಮ ಮನೆಯೊಳಗೆ ಕ್ರಿಮಿನಲ್ ರೆಸ್ಪಾಸ್ ಫೋರ್ ಫಾರ್ಟಿ ಏಯ್ಟ್ ಮನೆಯೊಳಗೆ ನುಗ್ಗಿದ್ರೆ ಫೋರ್ ಫಾರ್ಟಿ ಏಯ್ಟ್ ಅವನಿಗೆ ಬಿಸ್ನೆಸ್ಸೇ ಇಲ್ಲ ಒಳಗೆ ಬರೋಕ್ಕೆ ಯಾವನೋ ಒಬ್ಬ ಕಳತನ ಮಾಡೋಕ್ಕೆ ಬಂದವ ಫೋರ್ ಫಾರ್ಟಿ ಏಯ್ಟ್ ಫೋರ್ ಫಿಫ್ಟಿ ಸೆವೆನ್ ದೆನ್ ತ್ರೀ ಏಯ್ಟಿ ಎಲ್ಲ ಆಗೋಗುತ್ತೆ ಆ ಪರಿಸ್ಥಿತಿಯಲ್ಲಿ ಅವನು ಯಾತಕ್ಕೆ ಬಂದ ಅನ್ನೋದನ್ನು ನಾವು ಪ್ರಶ್ನೆ ಕೇಳಿದ್ರೆ ಅವನು ಚಾಕು ತೊಗೊಬಿಡ್ತಾನೆ ಚಾಕು ತೊಗೊಂಡು ಅವನು ಡಿಫೆನ್ಸ್ಗೋಸ್ಕರ ತೊಗೊಳೋದು ಗೊತ್ತಾಯಿತೆ ಇಟ್ ಇಸ್ ಅನ್ ಅಫೆನ್ಸ್ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು ಯಾರೇ ಆಗಿರಲಿ ನಾವೇ ಆಗಿರಲಿ ನಮ್ಮ ಸಂಸಾರವೇ ಆಗಿರಲಿ ವಿ ಹ್ಯಾವ್ ಗಾಟ್ ದಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತಂದರೆ ತನಗೆ ಏನಾದರೂ ಇಂಜುರಿ ಆಗುತ್ತೆ ಅಂತ ಯಾಕಂದರೆ ಈಗ ನಾನು ನೋಡಿ ಪ್ರತಿಯೊಬ್ಬ ವ್ಯಕ್ತಿಯು ಗನ್ ಲೈಸೆನ್ಸ್ನಲ್ಲಿ ಗನ್ ಯಾತಕ್ಕೆ ಪಡ್ಕೊತಾನೆ ಸೆಲ್ಫ್ ಪ್ರೊಟೆಕ್ಷನ್ ಸೆಲ್ಫ್ ಪ್ರೊಟೆಕ್ಷನ್ ಅದರಲ್ಲೂ ಕೊಡಗಿನವರಿಗೆ ಲೈಸೆನ್ಸ್ ಇಲ್ಲ ನಾಟ್ ನೆಸಸರಿ ಅವರಿಗೆ ಲೈಸೆನ್ಸ್ ಫ್ರೀ ಇದೆ ಅದು ಮುಂದಿನಿಂದಲೂ ಬಂದಿರೋದು ಅದಲ್ಲ ದೇ ಆರ್ ಎಂಟೈಟಲ್ ಟು ಪೊಸೆಸ್ ಗನ್ ವಿತೌಟ್ ಲೈಸೆನ್ಸ್ ನಾಟ್ ಮೋರ್ ದೆನ್ ತ್ರೀ ಗೊತ್ತೈತೆ ಇಂಥ ಸಂದರ್ಭದಲ್ಲಿ ಯಾತೆ ಅಂತಂದ್ರೆ ಕಾಡು ಪ್ರದೇಶ ನಮ್ಮದು यस ಫಾರೆಸ್ಟ್ ಏರಿಯಾ एनिमल्स ಬರುತ್ತೆ एनिमल्स ಬರುತ್ತೆ ಕಾಡು ಪ್ರಾಣಿಗಳು ಬರ್ತವೆ ಪ್ಲಸ್ ಈ ರೀತಿ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಬರ್ತಿದೆ ಸೆಪರೇಟ್ ಫ್ಯಾಮಿಲಿಸ್ ಇರೋದ್ರಿಂದ ಫಸ್ಟ್ ಅದು ನಮ್ಮಲ್ಲಿ ಇಲ್ಲಾ ದೂರ 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 ಕ್ಲಸ್ಟರ್ ಇಲ್ಲ ಸಿಂಗಲ್ ಹೌಸಸ್ ಸೊ ಹಾಗಾಗಿ ಗನ್ ವಾಸ್ ಎ ನೆಸೆಸರಿ ಅದು ಯಾತೆ ಕೊಡ್ತಾರೆ ಸೆಲ್ಫ್ ಡಿಫೆನ್ಸ್ ಯಾವನೋ ಒಬ್ಬ ಕಳ್ಳ ಈ ರಾಬರ್ ಈಸ್ ಎ ರೋಗ್

ಇನ್ನೂ ಓ ಅದು ತಪ್ಪೋಯ್ತು ಬಂದ ಹಾಕೇ ಬಿಡ್ತಾನೆ ಚಾಕು ಅಂತ ಸಂದರ್ಭದಲ್ಲಿ ಕಿಲಿಂಗ್ ಓಕೆ ಟು ದಟ್ ಎಕ್ಸ್ಟೆಂಟ್ ಫೈನಲ್ ಟಿಲ್ ಫೈನಲ್ ಎಕ್ಸ್ಟೆಂಟ್ ನಮ್ಮನ್ನ ಯಾವಾಗ ನಮ್ಮನ್ನ ಕನ್ಫರ್ಮ್ ಆಯ್ತು ಅಂತ ಕೊಂದೇ ಬಿಡ್ತಾನೆ ಅಂತ ನಮ್ಮನ್ನ ಕೊಂದೇ ಬಿಡ್ತಾನೆ ನಮ್ಮನ್ನ ಅಂತ ಪರಿಸ್ಥಿತಿ ಬಂದೋಯ್ತು ಅಂತ ಕ್ಷಣ ಅದು ಒಂದು ರೀತಿಗೆ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಲೈಫ್ ಅಷ್ಟು ಕಾನೂನು ರಕ್ಷಣೆ ಕೊಡ್ತದೆ ಅದನ್ನ ಇವ್ಯಾಲ್ಯೂಟ್ ಮಾಡುವಂತದ್ದು ಕಡೆಗೆ ಅದೇ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸರ್ ಸರ್ಕಾರ ಅದನ್ನ ಕೂಡ ತಪ್ಪಾಗಿ ಭಾವಿಸ್ತಾರೆ ಇಲ್ಲ ಚಿಕ್ಕ ವಿಚಾರಗಳನು ಕೂಡ ಬಂದಂತ ಸಂದರ್ಭದಲ್ಲಿ ಅವನನ್ನ ಕೊಂದಾಗಿರ್ಬೋದು ಅವ ನಾನು ಹೇಳ್ದಾಗ ನನ್ನನ್ನ ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ತಪ್ಪು ಭಾವನೆಯನ್ನು ಕೂಡ ಕೊಡ್ತಾರೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನೋದು ನಮಗೆ ಆ ಜನ್ಮ ಹಕ್ಕು ನಮ್ಮ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತದ್ದು ನಮ್ಮ ಹಕ್ಕು ಓಕೆ ಹೌದು ಹೌದ್ ಯಾವನೋ ಬಂದ ಮನೆಗೆ ನುಗ್ಗಿದಾನೆ ಕಳ್ಳ ರಾಬರ್ ಹೌದು ಏನೋ ರೇಟ್ ಹೌದು ಡೆಕಾಯ್ತಿ ಮಾಡಕ್ ಬಂದ ಅಂಥದೆಲ್ಲ ಮಾಡಕ್ ಬಂದ್ರೆ ನಾಲ್ಕೈದು ಜನ ಸೇರ್ಕೊಂಡು

ಓಕೆ ವೆರಿ ವೆರಿನೈಸ್ ಮಾತನಾಡ್ತೀವಿ ಎಸ್ ರಾಘವೇಂದ್ರ ಅವರೇ ಸರ್ಗಳು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಕೇವಲ ನಾವು ಅಂತ ಇರ್ತೀವಿ ಟ್ರಾಫಿಕ್ ಪೊಲೀಸ್ ಹಿತಾ ಇದ್ರಿಂದ ಇನ್ನು ಮನೆಗೆ ಪೊಲೀಸ್ ಬಂದೇ ಸಾಕು ಜನಗಳೇ ಒಂದು ಅಂತ ಭಯ ಹುಟ್ಟುಬಿಡುತ್ತೆ ಏನಕ್ಕಪ್ಪ ಪೊಲೀಸ್ ಬಂದರು ಏನಾಯಿತು ನಮ್ಮ ಮನೇಲಿ ಯಾರು ಏನು ಮಾಡಿದ್ರು ಆ ರೀತಿ ಭಯದ ವಾತಾವರಣವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ವಿ ಎಕೋ ಫ್ರೆಂಡ್ ಸಾಕಷ್ಟು ಜನ ಹೇಳ್ತಾ ಇರ್ತೀವಿ ಪೊಲೀಸ್ ಅವರು ನಿಜವಾಗ್ಲೂ ಕೂಡ ಪೀಪಲ್ ಫ್ರೆಂಡ್ಲಿ ಆಗಿರ್ತಾರೆ ಈ ರೀತಿಯಾದಂಥ ಘಟನೆಗಳಲ್ಲಿ ಅವೇರ್ನೆಸ್ ಅನ್ನ ಮೂಡಿಸ್ತಾರೆ ಯಾವ ರೀತಿಯಾಗಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಬೇಕಂತ ಹೇಳ್ತಾರೆ ಹಾಗಿದ್ರೆ ಪೊಲೀಸರ ಜೊತೆ ಸಾರ್ವಜನಿಕರ ಒಡನಾಟ ಯಾವ ರೀತಿ ಅಂತ ನೋಡಿ ಈಗ ಅಪರಾಧ ತಡೆ ಮಾಸಾಚರಣೆ ನಡೀತಾ ಇರೋ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಸಮುದಾಯ ಆಗಿರ್ಬೋದು ಕಮ್ಯುನಿಟಿ ಆಗಿರ್ಬೋದು ರೆಸಿಡೆಂಟ್ಸ್ ಆಗಿರ್ಬೋದು ಆ ಒಂದು ನಿವಾಸಿಗಳ ಒಂದು ಸಭೆಯನ್ನ ಮಾಡಿ ಅನೌಪಚಾರಿಕ ಸಭೆ ಇನ್ಫಾರ್ಮಲ್ ಅದು ಪಾರ್ಕ್ ಅಲ್ಲಿರಬಹುದು ಯಾವುದಾದ್ರೂ ಒಂದು ಸಾರ್ವಜನಿಕ ಸ್ಥಳದಲ್ಲಾಗಿರ್ಬೋದು ಅಲ್ಲಿ ಏನು ಮಾಡ್ತಾರೆ ಈ ಒಂದು ಕರಪತ್ರಗಳನ್ನ ಮಾಡ್ತಾ ಇದ್ದಾರೆ ಕರಪತ್ರಗಳನ್ನ ಮಾಡಿ ಪ್ರಥಮವಾಗಿ ತಾವು ಯಾವ್ಯಾವ್ದು ಒಂದು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಾವು ತಗೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾರೆ ವಿಶೇಷವಾಗಿ ಈ ಒಂದು ಆ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಅವರಿಗೆ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯವಾಗಿ ಮಾಡಬೇಕು ಅನ್ನೋ ಒಂದು ಸೂಚನೆ ಕೂಡ ಇದೆ ಅಂತ ಭಾವಿಸ್ತೀನಿ ಆದೇಶನ ಇದೆ ಅವ್ರಿಗೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಈ ಪಾರ್ಕ್ಗಳಲ್ಲಿ ಸಂಜೆ ಹೊತ್ತು ಹೆಂಗಸರು ಮಕ್ಕಳು ಮತ್ತೆ ಹಿರಿಯರು ಇವರೆಲ್ಲ ಯಾವಾಗ ಓಡಾಡ್ತಿರ್ತಾರೆ ಅಲ್ಲಿ ಕರಪತ್ರಗಳನ್ನ ಹಂಚ್ತಾರೆ ಎಷ್ಟೋ ಜನ ಹೆಚ್ಚು ಜನ ಇದ್ದಾರೆ ಅಂತಂದ್ರೆ ಒಬ್ಬ ಹಿರಿಯ ಅವ್ರನ್ನ ಉದ್ದೇಶಿಸಿ ಮಾತಾಡ್ಬೋದು ಅಲ್ಲಿ ನಿವಾಸಿಗಳು ಹೆಚ್ಚು ಹೆಚ್ಚು ಸೇರಿದಾಗ ನಿವಾಸಿಗಳ ಪ್ರಮುಖರು ಇರ್ತಾರೆ ಯಾರೋ ಒಬ್ರು ಅಂಗಡಿಯವ್ರು ಇರ್ತಾರೆ ಅಂಗಡಿ ಮುಂಗಟ್ನವರು ಈ ಫಾರ್ ಎಕ್ಸಾಂಪಲ್ ಹಾಲ್ನವ್ರು ತಗೊಂಡ್ರೆ ಅವ್ರು ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಮಾಡಿರ್ತಾರೆ ಸಂಜೆ ತಡರಾತ್ರಿಯಲ್ಲಿವರೆಗೂ ತೆಗ್ದಿರ್ತಾರೆ ಸೊ ಇವರ ಪಾತ್ರ ಹೆಚ್ಚಿರುತ್ತೆ ಯಾಕಂದ್ರೆ ಸಾಧಾರಣವಾಗಿ ಸಂಜೆ ಅಥವಾ ರಾತ್ರಿ ಟೈಮ್ ಅಲ್ಲಿ ನಡೆಯುವಂತಹ ಅಪರಾಧಗಳನ್ನ ಇವರು ನೋಡ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರಬಹುದು ಯಾಕಂದ್ರೆ ಓಡ ಓಡವ ಇರ್ಬೋದು ಒಂದು ಸ್ನೇನ್ ಚೈನ್ ಸ್ನ್ಯಾಚಿಂಗ್ ಆದಾಗ ಇರ್ಬೋದಲ್ಲಿ ಸೊ ಅಂತಹ ಪಕ್ಷದಲ್ಲಿ ಏನ್ ಮಾಡ್ತಾರೆ ಅವರು ಒಂದಷ್ಟು ಇದನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಗಳನ್ನ ಕಿಡ್ನಾಪ್ ಮಾಡೋದಾಗಿರಬಹುದು ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಆಗಂತ ಈ ಚೈನ್ ಸ್ನಾಚಿಂಗು ಸಾಧಾರಣವಾಗಿ ಏನ್ ಮಾಡ್ತಾರೆ ಯಾರೇ ಅಡ್ರೆಸ್ ಕೇಳಕ್ ಬಂದ್ರು ನೀವು ನೋಡಿ ಅವ್ರನ್ನ ನೀವು ನೋಡಿದಾಗಲೇ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಇವ್ರು ಏನು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಉದ್ದೇಶ ಏನಿರಬಹುದು ಅವರು ಅವ್ರು ಕೇಳ್ತಿರ್ಬೇಕಾದ್ರನ್ನೇ ಒಂದು ಸಾಧಾರಣವಾಗಿರುವಂತ ಒಬ್ಬ ಕಾಮನ್ ಮ್ಯಾನ್ ಆದ್ರೆ ಜಡ್ಜ್ ಮಾಡೋನ್ ಕೆಪಾಸಿಟಿ ಇರುತ್ತೆ ಹೇಗ್ ಬಂದಿದ್ದಾರೆ ಅವರು ರಿಟೈರ್ ನೋಡಿ ಅವರು ಯಾವ ರೀತಿ ಯಾವ ರೀತಿ ಇದ್ದಾರೆ ಇಬ್ಬ್ರಿದ್ರೆ ಒಂದು ಯಾವುದೋ ಒಂದು ಅಲ್ಲಿ ಬಂದಿದ್ರೆ यस ಆ ಅವರ ಒಂದು ಐಡೆಂಟಿಟಿ ಇರೋ ರೀತಿ ಒಂದು ಜರ್ಕಿನ್ ಆಗಿರ್ಬೋದು ಹೆಲ್ಮೆಟ್ ಆಗಿರಬಹುದು ಬಂಕಿ ತಮ್ಮ ಎಲ್ಲೂ ತಮ್ಮ ನಾವು ಗಮನಿಸಬೇಕು ಸಾರ್ ಆಚರಣೆ ಇಚ್ಛೆ ಹೇಳ್ತಾರೆ ಅಂದ್ರೆ ಎಸ್ಪೆಷಲಿ ಹೆಂಗಸರು ಬೆಳಿಗ್ಗೆ ಹೊತ್ತು ಈ ಒಂದು ಚಿನ್ನದ ಆಭರಣಗಳನ್ನು ಹಾಕೋಬಾರದು ವಾಕ್ ಸರ್ ಹೇಳ್ತಿರ್ಬೇಕಾದ್ರೆ ಏನಾಯ್ತು ಹಿರಿಯ ನಾಗರಿಕರು ಹೋಗ್ತಿರ್ತಾರೆ ವಾಕ್ಗೆ ಹೌದು ಅವರು ಪ್ರದರ್ಶನ ಮಾಡ್ಬೇಕಾಗಿಲ್ಲ ಅಲ್ಲಿ ಯಾರು ನಮ್ಮನ್ನ ನೋಡ್ಬೇಕಾಗಿಲ್ಲ ಹೋಗ್ತಾ ಇರೋ ಉದ್ದೇಶ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಸೊ ಅವಾಗ ಚಿನ್ನದ ಒಡವೆಗಳನ್ನ ಹಾಕೊಳ್ಳೋದಾಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಕಾಸ್ಟ್ಲಿ ವಾಚ್ ಆಗಿರ್ಬೋದು ಮೊಬೈಲ್ ನ ತೆಗೆದು ಕಾಣಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಪರಾಧ ಆಗುವಂತ ಆದ್ರೂನು ಇಷ್ಟೆಲ್ಲ ನಾವು ಮಾಡಿದ್ರು ಏನಾಗುತ್ತೆ ಇಮಿಡಿಯೇಟ್ ಆಗಿ ಯಾರು ಹತ್ತದಲ್ಲಿ ಇರ್ತಾರೆ ಈಗ ಮೊಬೈಲ್ ಅಲ್ಲಿ ಇದ್ರೆ ಮೊಬೈಲ್ ಅಲ್ಲಿ ಇನ್ನೊಬ್ರು ಯಾರಾದ್ರೂ ಹೋಗ್ತಿದ್ರೆ ಗೊತ್ತಿರೋರು ಇದ್ರೆ ಗೊತ್ತಿರೋರಿಗೆ ಇವ್ರಿಗೆ ಎಷ್ಟು ಬೇಗ ನೀವು ಮಾಹಿತಿನ ರವಾನೆ ಮಾಡ್ತೀರಾ ಅಷ್ಟು ಬೇಗ ತಗೋತಾರೆ ಆಮೇಲೆ ಈಗ ಈಗಿನ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಒಂದು ಈಗ ಗಸ್ತಿನಲ್ಲಿ ಪೊಲೀಸರು ಇರ್ತಾರೆ ಪ್ರತಿಯೊಂದು ಪ್ರಮುಖ ಪಾರ್ಕ್ ಆಗಿರ್ಬೋದು ಪ್ರಮುಖ ಒಂದು ರೋಡು ಮೇನು ಇಲ್ಲೆಲ್ಲ ಎಲ್ಲಿ ಕಾರ್ನರ್ ಪಾಯಿಂಟ್ಸ್ ಇರುತ್ತೆ ಈಗ ಒಂದು ರೋಡ್ ನಲ್ಲಿ ಅವನು ಸ್ಟಾರ್ಟ್ ಆಗಿ ಇನ್ನೊಂದು ರೋಡ್ ಬರಲೇಬೇಕು ಅಂತ ವ್ಯಾಂಟೇಜ್ ಪೊಸಿಷನ್ಸ್ ನ ಪೊಲೀಸ್ನವರು ಆಗ್ಲೇ ಐಡೆಂಟಿಫೈ ಮಾಡಿರ್ತಾರೆ ಮಾಡಿ ಗರುಡ ವಾಹನಗಳು ಕೂಡ ಗಸ್ತಿನಲ್ಲಿ ಇರ್ತವೆ ಸೊ ಎಷ್ಟು ಬೇಗ ಅದು ಕಂಟ್ರೋಲ್ ರೂಮ್ ತಲುಪುತ್ತೆ ಈಗ ನಾವು ಯಾವ ಪೊಲೀಸ್ನವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಆದ್ರೆ ಕಂಟ್ರೋಲ್ ರೂಮ್ ನೀವು ತಲುಪಿಸ್ಬಿಟ್ರೆ ಈ ಒಂದು ಮಾಹಿತಿನ ಅವ್ರು ಐಡೆಂಟಿಫೈ ಮಾಡ್ತಾರೆ ಈ ಪಾಯಿಂಟ್ ಇಂದ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಿರಬಹುದು ಮಧ್ಯದಲ್ಲಿ ಯಾವುದೇ ಕ್ರಾಸ್ ಇಲ್ಲದೆ ಹೋಗಿರಬಹುದು ಸೊ ಇಂತಹ ಒಂದು ಪಾಯಿಂಟ್ ನಾವು ಏನ್ ಮಾಡ್ತಾರೆ ಆ ಕನ್ಸರ್ನ್ ಗರುಡಾಗ್ ಆಗಿರ್ಬೋದು ಕನ್ಸರ್ನ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ಯಾರು ಇನ್ಯಾದಾರು ಪೊಲೀಸ್ ನಿಯರೆಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವನು ನಗರನ ದಾಟಿ ಹೋಗದೆ ಇರುವ ಪಕ್ಷದಲ್ಲಿ ಅವ್ರನ್ನ ಹಿಡಿಯುವಂತ ಸಾಧ್ಯತೆಗಳು ಹೆಚ್ಚು ಸೊ ಹಾಗಾಗಿ ನಾವು ಎಷ್ಟೇ ಒಂದು ವೈಭವದ ವಸ್ತುಗಳಾಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ವೈಭವೀಕರಣ ಮಾಡಬಾರದು ಈ ಒಂದು ಫಂಕ್ಷನ್ ಹೋಗ್ತಿವಿ ಓಕೆ ಫ್ಯಾಮಿಲಿ ಅವ್ರು ಇರ್ತಾರೆ ಜೊತೆಲೆಲ್ಲಾ ಇರ್ತಾರೆ ಪಬ್ಲಿಕ್ ಇರ್ತಾರೆ ಅಲ್ಲ ಅಲ್ಲಿ ಸೇಫ್ಟಿ ಇರುತ್ತೆ ಈಗ ಒಬ್ರೇ ಇರ್ತೀವಿ ಲೇಟ್ ನೈಟ್ ಆಗಿ ಬರ್ತಾ ಇದೀವಿ ಅಲ್ಲಿ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಅನ್ನೋದು ಓಕೆ ನಿಮ್ಮ ವೆರಿ ನೈಸ್ ಎಸ್ ರಂಗ ಸ್ವಾಮಿ ನಿಮ್ಗೆ ಏನಿಸ್ತು ಯಾಕಂದ್ರೆ ಇತ್ತೀಚೆಗೆ ನಾವು ಟೆಕ್ನಾಲಜಿ ಡೆವಲಪ್ ಆದಷ್ಟು ಕೂಡ ನಾವೇ ಆ ಒಂದು ಅಪಘಾತ ಆಗಿರ್ಬೋದು ಅಪರಾಧಗಳನ್ನ ಮೈ ಮೇಲೆ ಇವಾಗ ನೋಡ್ತಾ ಇದೀವಿ ಈಗ ಜನರಲ್ ಆಗಿ ಮೊದಲೆಲ್ಲ ಫೇಸ್ಬುಕ್ ಇರಲಿಲ್ಲ ವಾಟ್ಸ್ಆಪ್ ಇರಲಿಲ್ಲ ಏನೂ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಪರಾಧಗಳ ಸಂಖ್ಯೆನೂ ಕೂಡ ಕಡಿಮೆ ಇತ್ತು ಇದು ಹೆಚ್ಚಾದಷ್ಟು ದಿನೇನಿತ್ಯ ಹೆಚ್ಚಾಗ್ತಾ ಇದೆ ಜನರಲ್ ಆಗಿ ಈಗ ಮನೆಯಿಂದ ಊರಿಗೆ ಹೋದಂತಹ ಸಂದರ್ಭಗಳಲ್ಲಿ ಮನೆಯ ಮುಂಭಾಗದಲ್ಲಿ ಇದೀಗ ಬೀಗ ಹಾಕಿರುವಂತದ್ದು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಓ ಲಾಕ್ ಆಗಿದೆ ಪೇಪರ್ಗಳೆಲ್ಲ ಮನೆ ಮುಂದೆ ಬಿದ್ದಿದೆ ಅಕ್ಕಪಕ್ಕದವ್ರಿಗೆ ಇನ್ಫಾರ್ಮ್ ಮಾಡಿರಲ್ಲ ಸುಗತ ಆಗೋದಿಲ್ಲ ಮನೇಲಿ ಮನೆಯಲ್ಲಿ ಕಳಿತು ಮಾಡಿದ್ರೋ ಅವರ ಮನೆ ಅವರ ಅನ್ಸುತ್ತೆ ಅನ್ನೋ ರೀತಿ ನೆಗ್ಲೆಕ್ಟ್ ಬರುತ್ತೆ ಜೊತೆಗೆ ಎಲ್ಲ ಫೇಸ್ಬುಕ್ ಪೋಸ್ಟ್ ಗಳು ಆಗಿರಬಹುದು ಸ್ಟೇಟಸ್ ಇಲ್ಲೆಲ್ಲ ನಾವು ಐ ಮೀನ್ ಅಮೆರಿಕಾ ಐ ऍम ಓವರ್ देयर ಐ ऍम ಅಬ್ರಾಡ್ ಇಸ್ ಅಂತ ಹಾಕೊಂಡಾಗ ಕಳ್ಳರಿಗೆ ಬನ್ನಿ ಮನೆ ಒಳಗಡೆ ಏನೋ ಇದೆ ತಕೊಂಡು ಹೋಗಿ ಅಂತ ಇನ್ವಿಟೇಷನ್ ಕೊಟ್ಟಾಗ ಆಗಲ್ವಾ ವಿಜಿಟಿಂಗ್ ಕಾರ್ಡ್ ಹೌದು ಬನ್ನಿ ಖಾಲಿ ಇದೆ ಮನೆ ಅಂತ ಹಾಗಾಗಿ ನಾವು ಅವಗೆ ಅಂದ್ರೆ ನಮ್ಮ ಮೇಲೆ ಈ ತರದ ಒಂದು ಅಟ್ಯಾಕ್ ನಡೆಯುತ್ತೆ ಅಂತಂದ್ರೆ ನಮಗೆ ನಾವೇ ಮುಂಜಾಗ್ರ ಕ್ರಮ ತಗೋಬೇಕು ಮುಂಜಾಗ್ರ ಕ್ರಮ ತಗೋಬೇಕು ಏನು ನಮ್ಮ ನಮಗೆ ಒಂದು ಕಾಮನ್ ನಾಲೆಜ್ ಅದು ಈಗ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನ ಆಗಿರೋಂಥ ವಸ್ತುಗಳೇನಿದೆ ಅಂತದನ್ನ ನೀವು ಬ್ಯಾಂಕಲ್ಲಿ ಅಥವಾ ಕಾಸ್ಟ್ಲಿಯಾಗಿರೋಂಥ ಬಟ್ಟೆ ಬೇರೆ ಈ ಥರದ್ದು ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಒಂದಷ್ಟು ಸಾಮಾನು ಅಥವಾ ಟಿ ವಿ ಈ ಥರದ್ದನ್ನ ನೀವು ಇನ್ಯಾರರ ಸ್ನೇಹಿತರುಗಳ ಮನೆಯಲ್ಲಿ ಸರಿಯಾಗಿ ಪ್ಯಾಕ್ ಮಾಡಿ ತಗೊಂಡೋಗಿಡಬಹುದು ಎರಡು ತಿಂಗಳು ಹೋಗ್ತಾ ಅಂತಂದ್ರೆ ಆ ರೀತಿ ಮನೆಯಲ್ಲಿ ಏನೂ ಇಲ್ಲ ಅಂದಾಗ ಅವನು ನೀವು ಬೀಗ ಬರೋದಿಲ್ಲ ಈಗ ಹಾಗಾಗಿ ಅವ್ರಿಗೆ ಅಟ್ರಾಕ್ಟ್ ಆಗಂತ ವಸ್ತುಗಳು ಇರಬಾರ್ದು ಮತ್ತೆ ಊರಿಗೆಲ್ಲ ಡಂಗೂರ ಹೊಡ್ಕೊಂಡು ಹೋಗಬೇಕು ಅಂತ ಅಲ್ಲ ನಿಮಗೆ ಯಾರು ನಂಬಿಕಾಹರಾದಂತಹ ವ್ಯಕ್ತಿಗಳು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ಹೀಗೆ ನಾವು ಹೋಗ್ತಾ ಇದೀವಿ ಇದು ಸ್ವಲ್ಪ ನಮ್ಮ ಮೇಲೆ ನಿಗಾ ಇಟ್ಕೊಂಡಿರಿ ಆಮೇಲೆ ಆಯಾ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇನ್ಫಾರ್ಮ್ ಮಾಡ್ಬೇಕು ಅಲ್ಲಿ ಲಿಖಿತವಾಗಿ ನೀವು ಕೊಡ್ಬೋದು ಇಲ್ಲ ಇಮೇಲ್ ಅಲ್ಲಾದರೂ ನೀವು ಕಳುಹಿಸಿಕೊಳ್ಳುತ್ತೀರಾ ಅವಕಾಶ ಈಗ ಜನಸ್ನೇಹಿ ಪೊಲೀಸ್ ಅಂತ ಜನಸ್ನೇಹಿ ಪೊಲೀಸ್ ಅಂತನೇ ಬಂದಿದೆ ಅದು ಅದಕ್ಕಾಗಿ 200 200 ಮನೆಗಳನ್ನ ಒಬ್ಬ ಕಾನ್ಸ್ಟೇಬಲ್ ಗೆ ಮಾಡಿದ್ದಾರೆ ಅವರು ಅಂದ್ರೆ ಅಲ್ಲಿರೋಂತ ಮನೆಗಳು ಯಾವ ಅವ್ರ ಪರ್ಸನಲ್ ಜನಗಳು ಯಾರ್ಯಾರು ಯಾರು ಇದ್ದಾರೆ ಏನು ಅಂತ ಈ ಎಲ್ಲಾ ಮಾಹಿತಿ ಒಬ್ಬೊಬ್ಬ ಕಾನ್ಸ್ಟೇಬಲ್ ಗೆ ಗೊತ್ತಿರುತ್ತೆ ಹಾಗಾಗಿ ಬಂದವರು ಮೀಟ್ ಮಾಡ್ತಾರೆ ಇನ್ನ ಅದ್ರ ಜೊತೆಗೆ ಅಭಯ ಯೋಜನೆ ಅಂತ ಒಂದಿದೆ ತಾವು ಗೊತ್ತಿರ್ಬೋದು ವಯೋವೃದ್ಧರಾಗಿರೋಂಥವ್ರು ಮನೆನಲ್ಲಿ ಒಬ್ಬರೇ ಇರ್ತಾರೆ ಇಬ್ಬರೇ ಇರ್ತಾರೆ ಅವ್ರಿಗೇನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಯಾವುದೋ ರೀತಿಯಾಗಿ ಯಾರೋ ಥ್ರೆಟನ್ ಮಾಡೋ ಅಂಥದ್ದು ಸುಮ್ಮನೆ ಬಂದಿದೆ ಅಲ್ಲಿ ಕಿರುಕ್ ಮಾಡೋ ಅಂಥದ್ದು ಇವೆಲ್ಲ ಇದ್ದಾಗ ಅವರು ನಮ್ಮ ಪೊಲೀಸರ ಸಹಾಯನ ತಗೊಳ್ಬೋದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದಾಗ ತಕ್ಷಣ ಬರ್ತಾರೆ ಅದ್ರ ಬಗ್ಗೆ ಇಲ್ಲ ಪೊಲೀಸ್ನವರು ಮಾತ್ರ ಇವತ್ತಿನ ಇದರಲ್ಲಿ ಅವ್ರಿಗೇನಂದ್ರೆ ಮಾಹಿತಿಯೇ ಹೌದು ಪೊಲೀಸ್ ಸ್ಟೇಷನ್ ಲೆವೆಲ್ ಅಲ್ಲಿರುವಂತಹ ಅಧಿಕಾರಿಗಳು ನಿಜವಾಗಿ ಚೆನ್ನಾಗಿ ಸ್ಪಂದಿಸ್ತಾರೆ ತುಂಬಾ ಜನ ಹೇಳಿದಾಗ ನಾವು ಇಲಾಖೆನಲ್ಲಿ ಇದ್ದಿದ್ರೆ ನಮಗೊಂದು ಸಂತೋಷ ಆಗುತ್ತೆ ಅಟ್ಲೀಸ್ಟ್ ಜನಸ್ನೇಹಿಯಾಗಿ ನಮ್ಮ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜೊತೆ ನಾನು ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ ನಂತರ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ನಾಡ ಹೆಸರು ಒಂದು ಹೇಳ್ತಾ ಇದ್ವಿ ಇಷ್ಟೊಂದು ಪೊಲೀಸರು ಯಾವ ರೀತಿಯಾಗಿ ನಡೀಬಹುದು ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತ ಪ್ರಮುಖವಾಗಿ ಅಪರಾಧ ನಡೆಯೋದು ಕೂಡ ಸಾಕಷ್ಟು ಅಪರಿಚಿತರಿಂದಲೇ ಕೂಡ ನಡೆಯೋದು ಪರಿಚಿತರಿಂದ ನಡೆಯೋದಕ್ಕಿಂತ ಅಪರಿಚಿತ ನಡೀತಾರೆ ನಗರದಲ್ಲಿ ಹೊಸಬರು ಬರ್ತಾರೆ ಎಲ್ಲ ಮನೆಗಳನ್ನ ನೋಡ್ತಾ ಇರ್ತಾರೆ ರೆಂಟ್ ಕೇಳ್ತಾರೆ ಯಾವುದೇ ಮಾಹಿತಿ ಇರೋದಿಲ್ಲ ಓ ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಯಾರಾದರೂ ಪರಲ್ಲ ಬಂದ್ ಮನೆ ಸೇರ್ಕೊಳ್ಳಿ ಅಂತ ಕೊಡ್ತೀವಿ ಇಂತಹವರಿಂದ ಸಾಕಷ್ಟು ಕುಕೃತ್ಯಗಳೇ ನಡೆದಿರೋದನ್ನ ನಾವು ನೋಡಿದ್ದೀವಿ ಈ ರೀತಿಯಾಗಿ ಅವರನ್ನ ತಗೊಂಡಾಗ ಅಥವಾ ಹೊಸಬರು ಮನೆಗೆ ಬಂದಾಗ ಸಂದರ್ಭದಲ್ಲಿ ಯಾವ ರೀತಿ ರೀತಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು ಜೊತೆಗೆ ನೀವು ಒಂದು ಹೇಳಿದ್ರೆ ಮನೆಯಿಂದ ಆಚೆ ಹೋದಂತ ಸಂದರ್ಭದಲ್ಲಿ ಲಿಮಿಟೆಡ್ ಸ್ಟೇಷನ್ಸ್ ಗೆ ಇನ್ಫಾರ್ಮ್ ಮಾಡುವಂತ ಒಂದು ಹಕ್ಕು ನಮ್ಮಲ್ಲಿ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಯಾವುದೇ ವ್ಯಕ್ತಿ ತನ್ನ ಮನೆಯಿಂದ ಯಾವುದೋ ಸಂದರ್ಭಕ್ಕಾಗಿ ಹೊರಗೆ ಹೋಗ್ತಾರೆ ಎರಡು ಎರಡು ಮೂರು ದಿವಸ ಅಥವಾ ಒಂದು ವಾರನೇ ಹೋಗ್ತಾರೆ ಆಗ ಮನೆಗೆ ಬೀಗ ಹಾಕಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಬೀಟ್ ಕಾನ್ಸ್ಟೇಬಲ್ ಅಂತ ಇರ್ತಾನೆ ಒಂದೊಂದು ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಐದು ಆರು ಏರಿಯಾ ಪ್ರಕಾರ ಆ ಬೀಟ್ ಕಾನ್ಸ್ಟೇಬಲ್ ಮನೆಗೆ ಯಾವಾಗ ಬಂದು ಆ ಬೀಗ್ ನೋಡುತ್ತಾನೋ ಅಯ್ಯಪ್ಪ ಬಂದು ಪೊಲೀಸ್ ಸ್ಟೇಷನ್ ಹೇಳ್ತಾನೆ ಈ ಮನೆಗೆ ಬೀಗ್ ಹಾಕಿದ್ದಾರೆ ಸರ್ ಅಂತೇಳಿ ಸೊ ಜಾಸ್ತಿ ನಿಗಾ ಅಲ್ಲಿ ಕೊಡ್ತಾನೆ ಅಥವಾ ಆ ಮನೆಯವರೇ ಬಂದು ಸ್ವಾಮಿ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಬೀಗ ಹಾಕಿದ್ದೀನಿ ಅಂತಂದ್ರೆ ಎಸ್ ಬಹಳ ಸಂತೋಷ ಅಂಥದ್ದು ಮಾಡಬೇಕು ಪೊಲೀಸ್ನವರು ಅದಕ್ಕೆ ಜಾಸ್ತಿ ಸ್ಪಂದನೆ ಮಾಡ್ತಾರೆ ಯಾಕಂದ್ರೆ ಸಾವಿರ ಗಟ್ಟಲೆ ಜನ ಇರ್ತಾರೆ ಪೊಲೀಸರು ಇರೋದು ನಲ್ ಮೂವತ್ತು ನಲವತ್ತು ಎಲ್ಲರೂ ನಡ್ಸೋಕೆ ಆಗೋದಿಲ್ಲ ಬಟ್ ಅವ್ರಿಗೆ ಇನ್ಫರ್ಮೇಷನ್ ಕೊಡಬೇಕು ಇಂಟಿಮೇಷನ್ ಕೊಟ್ಟರೆ ಡೆಫಿನೆಟ್ಲಿ ಅವ್ರು ಬಂದದನ್ನ ನಿಗಾ ತಗೊಂಡು ಎಸ್ ಜಾಸ್ತಿ ನಿಗಾ ತಗೊಂಡು ಬೀಟ್ ಕಾನ್ಸ್ಟೇಬಲ್ ರಾತ್ರಿ ಹೋಗ್ತಾರೆ ಹಗಲು ಹೋಗ್ತಾ ಇರ್ತಾನೆ ಏನಾದರೂ ತೊಂದರೆ ಆದರೆ ಇಮಿಡಿಯೇಟ್ ಅವರು ಸ್ಪಂದಿಸ್ತಾರೆ ಇದು ಇದೆ ಪೊಲೀಸ್ ಠಾಣೆಯಲ್ಲಿ ಓ ಹೌದು ಹೇಳಿ ಹೋಗುವಂಥ ಪ್ರಮೇಯನೂ ಇದೆ ಮಾಡಲೇಬೇಕು ಮಾಡಿದ್ರೆ ನಿಮಗೆ ಒಳ್ಳೆ ಅಂದರೆ ಸಾರ್ವಜನಿಕರಿಗೆ ಒಳ್ಳೆ ಪ್ರಿಕಾಷನ್ ಇಸ್ ಬೆಟರ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕೇಬಲ್ ಟಿ ಕ್ಯಾರ ಕರೆಕ್ಟ್ ಈ ರೀತಿ ಸೊ ಇಂಥದೆಲ್ಲ ನಡೀತದೆ ಆ ಈ ರೀತಿ ಹೊಸಬರಿಗೆ ಮನೆಯನ್ನ ಕೊಡುವಂಥದ್ದು ಅಪರಿಚಿತರ ಇಲ್ಲಿಂದನೋ ಬರ್ತಾರೆ ಇಮ್ಮಿಡಿಯೆಟ್ ಆಗಿ ಓ ಹಣದ ಆಸೆಗೋಸ್ಕರ ನೀವು ಅಪರಿಚಿತಿಗೆ ಕೊಟ್ರೆ ನಾಳೆ ಟೋಪಿ ಹಾಕ್ಕೊತೀರಿ ಹೌದು ಅದ್ರ ಬದಲು ಗೊತ್ತಿರೋರ್ಗೆ ಅದಕ್ಕೆ ನಿಮ್ಗ್ ಇರ್ತಾರೆ ಯಾರಾದ್ರು ಬ್ರೋಕರ್ಸ್ ಅಂತ ಇದ್ದಾ ಸರ್ ಬ್ರೋಕರ್ಸ್ ದುಡ್ಡು ಕೊಟ್ಟರು ಚಿಂತೆ ಇಲ್ಲ ಆ ವ್ಯಕ್ತಿ ಮುಖಾಂತರ ನೀವು ಮನೆ ಕೊಟ್ಟರೆ ಅಟ್ಲೀಸ್ಟ್ ನಾಳೆ ಅವನ್ನ ಕೇಳಬಹುದು ಸೇಫರ್ ಸೇಫರ್ ಸೈಡ್ ಅಂಥದ್ದೆಲ್ಲ ನಡಿಲೇಬೇಕು ಸುಮ್ಮನೆ ಓಹ್ ನಮ್ಗೆ ಇಷ್ಟು ಬರುತ್ತೆ ಬರುತ್ತೆ ಕೊಟ್ಟರೆ ಮುಗೀತು ಇನ್ನು ಕೆಲವು ಸಂದರ್ಭದಲ್ಲಿ ಮನೆ ಸೇರಿ ಮನೆ ಬಿಡೋದೇ ಇಲ್ಲ ಹೌದು ನಮಗೆ ಬೇಕಾದಾಗ ಮನೆ ಬಿಡೋದಿಲ್ಲ ಆವಾಗ ಪೊಲೀಸ್ನವ್ರ ಹತ್ರ ಬರ್ತಾರೆ ಅದನ್ನು ಹೇಳ್ಬಿಡ್ತೀನಿ ಪೊಲೀಸ್ನವರು ಮನೆ ಬಿಡಿಸ ಆಗೋದಿಲ್ಲ ಇಟ್ ಇಸ್ ಎ ಸಿವಿಲ್ ಮ್ಯಾಟರ್ ಮ್ಯಾಟರ್ಸ್ಮೆಂಟೇ ಕೊಟ್ಬಿಡ್ತೀವಿ ಬೆಟರ್ ಗೋ ಟು ದಿ ಕೋಸ್ಟ್ ಂತೂ ಸಾಧ್ಯ ಇಲ್ಲ ಬಟ್ ಅದು ಇಂಥವ್ರಿಗೆ ಕೊಡಬೇಡಿಯಪ್ಪ ಆ ಟೈಪ್ ಜನ ಅವರು ಅಂತ ಹೇಳಿ ಹೇಳ್ಬೋದು ನಿಮಗೆ ಸಜೆಷನ್ ಕೊಡಬಹುದು ಅದ್ರ ಮೇಲೆ ದುರಾಸೆಗೆ ದುಡ್ಡು ಕೊಟ್ರೆ ಅವನು ಅನುಭವಿಸಬೇಕಾಗುತ್ತೆ ಸೊ ಮನೆ ಬಿಡಿಸೋ ಕೆಲಸ ಸರ್ ಸಿವಿಲ್ ಮ್ಯಾಟರ್ ಅಷ್ಟು ಇಷ್ಟು ನಡೀತದೆ ಅನ್ಯಥ ನಾವೇ ಕಂಡು ಏನು ಬರಬಾರ್ದನ್ನ ಬರ್ಸ್ಕೊಂಡ್ರೆ ನಮ್ಗೆ ನಾವೇ

ಎಸ್ ರಾಘವೇಂದ್ರ ಅವ್ರೆ ನೀವು ಹೇಳ್ತಾ ಇದ್ರೆ ಮೊದಲು ರೈಟ್ ಟು ಇನ್ಫಾರ್ಮೇಶನ್ ತರ ಮೊದಲು ಇನ್ಫಾರ್ಮೇಷನ್ ತಲುಪಿದ್ರೆ ಎಲ್ಲ ರೀತಿ ಆಕ್ಷನ್ ಗಳನ್ನ ತಗೊಳ್ತಾರೆ ಅಂತ ಈಗಾಗಲೇ ಕೂಡ ಮೈಸೂರು ಸಾಕಷ್ಟು ಪ್ರಶಸ್ತಿಗಳನ್ನು ಗಳಿಸಿದೆ ಸ್ವಚ್ಛ ನಗರಿ ಬ್ಯೂಟಿಫುಲ್ ಆಗಿದೆ ಒಂದ್ ರೀತಿ ಕಾನೂನು ಸುವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದೇ ಕೂಡ ಎಲ್ಲರಿಗೂ ಪ್ರಶ್ನೆ ಆಗಿರುವಂಥದ್ದು ಯಾಕಂದ್ರೆ ಪರಸ್ಪರ ಒಂದ್ ರೀತಿಯಾದಂಥ ಸಹಾಯ ಮನೋಭಾವ ಇಲ್ಲದಂತಹ ಸಂದರ್ಭದಲ್ಲಿ ಅಪರಾಧಗಳು ನಡೆಯುವಂತ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇರುವಂತದ್ದು ಯಾಕಂದ್ರೆ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಪಘಾತ ನಡೆದಾಗ ಏ ಅವನನ್ನ ನಮ್ಮ ಮುಟ್ಟಬಾರ್ದು ನಮ್ಮ ಮೇಲೆ ಕೇಸ್ ಆಗ್ಬಿಡುತ್ತೆ ಅಥವಾ ಇನ್ನೊಂದೇನೋ ಕೇಸ್ ಆದಾಗ ಅಲ್ಲಿ ಹೋಗ್ಬೇಡ ಹೆಲ್ಪ್ ನಿನ್ನ ನಿನ್ನಕೊಂಡು ಹೋಗ್ತಾರೆ ಈ ರೀತಿ ತಮಗೆ ತಾವೇ ಸೆಲ್ಫ್ ಆಗಿ ಸಾರ್ವಜನಿಕರು ಒಬ್ಬರಿಗೊಬ್ಬರು ಪರಸ್ಪರ ರೈಟ್ ಟು ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ನಮ್ಮಲ್ಲಿರುವಂಥ ಒಂದು ತೊಂದರೆಗಳನ್ನ ನಾವೆಲ್ಲ ಒಗ್ಗೂಡಿ ಪೊಲೀಸರ ಜೊತೆ ಕೈ ಅನಿಸುತ್ತೆ ಹೌದು ಈಗ ಹಿಂದಿನ ಒಂದು ಚರ್ಚೆಗೆ ಒಂದು ಹೆಚ್ಚುವರಿ ಮಾಹಿತಿಯಾಗಿ ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರೆ ಹೊಸಬ್ರಿಗೆ ಈಗ ಬಾಡಿಗೆ ಮನೆ ಇರೋರು ಇವರು ಬ್ರೋಕರ್ಸ್ ಮೂಲಕ ಬಂದ್ರೆ ತುಂಬಾ ಸಂತೋಷ ಈಗ ಎಷ್ಟೋ ದಿನ ಪಾಪ ಅವ್ರಿಗೆ ಉದಾಹರಣೆಗೆ ನಮಗೆ ಪರಿಚಿತರವ್ರದೇ ತುಂಬಾ ಒಂದು ಆರೇಳು ತಿಂಗಳು ಖಾಲಿ ಇತ್ತು ಮನೆ ಈಗ ಯಾರಾದ್ರೂ ಬಂದ್ರೆ ಸಾಕಪ್ಪ ಅನ್ನೋ ಒಂದು ಸ್ಥಿತಿಲಿ ಇರ್ತಾರೆ ಆಯ್ತಾ ಸೊ ಈಗ ಅಂತ ಸಂದರ್ಭದ ನೋಡ್ಕೊಂಡೆ ಅಪರಾಧ ಮಾಡ್ಬೇಕು ಅಂತ ಮನ್ಸಿಟ್ಕೊಂಡು ಏನಾಗ್ತಾರೆ ತಮ್ಮ ಮನೆಯಿಂದ ಮಾಡಿದ್ರೆ ಅಥವಾ ಇಲ್ಲ ಪ್ರೂಫ್ ಸಿಗುತ್ತೆ ಅದೇ ಈ ಒಂದು ರೆಂಟೆಡ್ ಹೌಸಲ್ಲಿ ಏನಾದರೂ ಅಪರಾಧ ಎಸಗಿದ್ರೆ ಆ ಓನರ್ಗೆ ಅದರ ಒಂದು ಫಲಾನುಭವಿ ಅವ್ರದಾಗುತ್ತೆ ಸೊ ಹಾಗಾಗಿ ಪೊಲೀಸ್ನವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಯಾರಿಗೆ ಆದ್ರೂ ನೀವು ಒಂದು ಮನೆಯನ ಒಂದು ರೂಮ್ನ ಎಸ್ಪೆಷಲಿ ಪಾಶ್ ಏರಿಯಾಸ್ ನಲ್ಲಿ ಗೋಕುಲಂ ನಾವಿರೋ ಜಾಗ ಆಗಿರ್ಬೋದು ಅಥವಾ ಜಯಲಕ್ಷ್ಮೀಪುರಂ ಎಲ್ಲಿ ಈ ಯೋಗ ಅಂತ ತುಂಬಾ ನಡೀತಾ ಇದೆ ಅಲ್ಲಿ ಏನಾಗುತ್ತೆ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಆರು ತಿಂಗಳಿಗೆ ಟೂರಿಸ್ಟ್ ತರ ಬರ್ತಾರೆ ಹೋಗ್ತಾರೆ ಸೊ ಅವಾಗ ಏನಾಗುತ್ತೆ ಈಗ ನಮಗೆಲ್ಲ ಹಾಗೆ ವಿದೇಶಿಯರಿಗಾದ್ರೆ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಫಾರಿನರ್ಸ್ ರಿಜಿಸ್ಟ್ರೇಷನ್ ಡೆಸ್ಕ್ ಅಂತಾನೆ ಸಪರೇಟ್ ಇದೆ ಪರ್ಮಿಟ್ ಇರುತ್ತೆ ವೀಸಾ ಇರುತ್ತೆ ಈ ದಿನದಿಂದ ಈ ದಿನದವರೆಗೆ ಮಾತ್ರ ನೀವು ಇರುವಂತದ್ದು ಅಂತ ಸಾಕಷ್ಟು ನಾವು ಬೆಂಗಳೂರಿನಲ್ಲಿ ಹೆಚ್ಚು ಇದು ಎಸ್ಪೆಷಲಿ ನಮ್ಮ ಆಫ್ರಿಕಾ ಖಂಡದವರು ತಮ್ಮ ಅವಧಿಯನ್ನು ಮೀರಿ ಇದ್ದು ಬಾಹಿರವಾಗಿದ್ದು ಅಪರಾಧ ಅಪರಾಧವನ್ನು ಎಸಗಿ ಅವರು ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು ಪಬ್ಲಿಕ್ ಅಲ್ಲಿ ಹೊಡೆಯೋದಾಗಿ ಪೊಲೀಸ್ನವರಿಗೆ ಹೊಡೆದಂತ ಕೂಡ ಸನ್ನಿವೇಶ ಇದೆ ನಡೆದಿದೆ ಸೊ ನಾವು ಇಲ್ಲಿ ಅವರ ಒಂದು ಸಂಪೂರ್ಣ ವಿಳಾಸ ಅವರು ಎಲ್ಲಿಂದ ಬಂದಿದ್ದಾರೆ ಯಾವ ಬಂದಿದ್ದಾರೆ ಅದರ ಒಂದು ಅಲ್ಲಿಯ ಒಂದು ಯಾವ್ದಾದರೂ ಒಂದು ಕಾನೂನಿನ ಒಳಪಟ್ಟಂತ ಒಂದು ಐಡೆಂಟಿಟಿ ಕಾರ್ಡ್ಸ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇವತ್ತಂತೂ ಆಧಾರ್ ಕಾರ್ಡ್ ಎಲ್ಲರತ್ರ ಇರುತ್ತೆ ಒಂದು ಆಧಾರ್ ಕಾರ್ಡ್ ಕಾಪಿ ಆಗಿರ್ಬೋದು ಇರುತ್ತೆ ಡ್ರೈವರ್ಸ್ ಲೈಸೆನ್ಸ್ ಆಗಿರ್ಬೋದು ಇದನ್ನೆಲ್ಲ ಒಂದು ಕಾಪಿನ ಪಡೆದು ಅಗ್ರಿಮೆಂಟ್ ಕೂಡ ಮಾಡಿಸಿ ಅಗ್ರಿಮೆಂಟ್ ಆದ್ಮೇಲೂ ಕೂಡ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅದನ್ನ ಸಂಬಂಧಪಟ್ಟ ಈ ನಾಳೆ ಒಂದು ನೀವ್ ಯಾಕೆ ನಮ್ಗೆ ತಿಳಿಸಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗಲ್ಲ ಹೌದು ನಾವು ಏನಾದ್ರು ಮಾಡದಂತ ಪಕ್ಷದಲ್ಲಿ ಅಟ್ಲೀಸ್ಟ್ ಆ ಪ್ರಥಮ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ ಹೌದು ಅಲ್ವೇ ಈಗ ಸುಮಾರಷ್ಟು ನಾನು ಯಾರನ್ನೂ ಬ್ಲೇಮ್ ಮಾಡಂತದಲ್ಲ ಈಗ ಈ ಸೌತ್ ಈಸ್ಟ್ ಏಷ್ಯಾ ಅಥವಾ ನಮ್ಮ ಇರಾನ್ ಇರಾಕ್ ಆಗಿರ್ಬೋದು ಆ ಕಡೆಯಿಂದ ಬಂದಂತವ್ರು ತಡರಾತ್ರಿಯಲ್ಲಿ ಬರುವಂತ ಒಂದು ಅಭ್ಯಾಸ ಏನ ಬೆಳಿಸಿಕೊಂಡಿರೋ ಆ ರೀತಿಯದಂತ ಒಂದು ಅಭ್ಯಾಸನೆ ಇರುತ್ತೆ ಸೋ ಅದು ತಪ್ಪು ಅಂತ ಹೇಳೋದಕ್ಕಿಂತ ಹಾಗೆ ನಾವು ಹೆಚ್ ಹೆಚ್ ಹೇಳಬಹುದು ಇದ ನೋಡಪ್ಪ ತಡರಾತ್ರಿ ಬರಬೇಡಿ ಅನಿರೀಕ್ಷಿತವಾಗಿ ಸಾರ್ವಜನಿಕರ ಅಟನ್ಶನ್ ಅನ್ನು ಅಟ್ರಾಕ್ಟ್ ಮಾಡ್ತಿದೀರಾ ಅಂತ ಎಲ್ಲಾ ಸಂಸ್ಕೃತಿಗೆ ಹೋಗಿದಂತದ್ದಲ್ಲ ಅಲ್ಲ ಇದು ನಮ್ಮ ಕಾನೂನಿನಲ್ಲಿ ಇಲ್ಲ ಅನ್ನೋದನ್ನ ತಿಳಿಸೇಳಬೇಕು ತಿಳಿಸಬೇಕು ಒಂದು ಎರಡನೇದು ಈ ಒಂದು ಆಕ್ಸಿಡೆಂಟ್ ಆದಂತ ಪಕ್ಷದಲ್ಲಿ ಇತ್ತೀಚಿಗೆ ಕೇಂದ್ರದ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಆ ಒಂದು ನಿಂದ ಒಂದು ಅಧಿಸೂಚನೆ ಒಳಪಟ್ಟಿದೆ ಏನಂತ ಹೇಳಿದ್ರೆ ಯಾವುದೇ ಸಾರ್ವಜನಿಕ ಅಪಘಾತ ನಡೆದಂತ ಪಕ್ಷದಲ್ಲಿ ಯಾರು ಅವ್ರಿಗೆ ಈಗ ಅಪಘಾತ ಆದ ವ್ಯಕ್ತಿಗೆ ಕರ್ಕೊಂಡೋಗ ಆಸ್ಪತ್ರೆಗೆ ಸೇರ್ತಾರೆ ನೋಡಿ ಅವ್ರನ್ನ ವಿಟ್ನೆಸ್ ಅಂತ ಮಾಡೋದಾಗ್ಲಿ ಅವ್ರಿಗೆ ಹೆಚ್ಚು ಕಿರುಕುಳ ಕೊಡೋದಾಗ್ಲಿ ಕೊಡಕ್ಕ ಕೂಡದು ಅನ್ನೋ ಒಂದು ಅಧಿಸೂಚನೆ ಅಧಿಸೂಚನೆ ಹೊ ಸೊ ಇದು ಹೆಚ್ಚು ಹೆಚ್ಚು ಈಗ ಪೊಲೀಸ್ ಮಟ್ಟದಲ್ಲಿ ಅವರು ಅವ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಇದರ ಒಂದು ಮಾಹಿತಿ ತಿಳ್ಕೋಬೇಕು ಈಗ ಪಾಪ ಅವ್ರು ಅವನಿಗೆ ಒಂದು ಅರ್ಧ ಗಂಟೆಲ್ಲೋ ಅಥವಾ ಒಂದು ಮೂರು ನಿಮಿಷದಲ್ಲೋ ಪ್ರಾಣ ಹೊಟ್ಟೋಗುತ್ತೆ ಅಯ್ಯೋ ಬೇಡಪ್ಪ ನಾನು ಅದನ್ ಮುಟ್ಟಿದ್ರೆ ನನ್ಗೆ ಏನಾರ ಸರ್ಕಾರ ರಾಜ್ಯ ಸರ್ಕಾರ ಹರೀಶ್ ಸಾಂತ್ವನ ಯೋಜನೆ ತಂತು ಅದನ್ನ ಖಂಡಿತವಾಗ್ಲು ಇದನ್ನ ಮಾಡದಂತ ಪಕ್ಷದಲ್ಲಿ ಒಂದು ಒಳ್ಳೆ ಕೆಲಸ ಮಾಡದಂತ ಸಂದರ್ಭ ಅವ್ರ್ನ ನಂಬಿದವ್ರ್ನಾಗೆ ಒಂದು ನೀವ್ ಒಂದು ಅವ್ರಿಗೆ ಇನ್ನು ಬೆಳಕಂತ ಗೋಲ್ಡನ್ ಹಾರ ಆಗಿರ್ತೆ ಅದನ್ನ ನಾವು ಕಾಪಾಡ್ಕೊಂಡಿರ್ಬಹುದು ತತ್ ತಕ್ಷಣ ಒನ್ ನಾಟ್ ಏಟ್ ಆಗಿರ್ಬೋದು ಹತ್ತಿರದ ಪೊಲೀಸ್ ಠಾಣೆ ಟೋಲ್ ಫ್ರೀ ನಂಬರ್ಸ್ ಎಲ್ಲ ಕೂಡ ಅದನ್ನ ನಾವು ಮಾಡದಂತ ಪಕ್ಷದಲ್ಲಿ ನಮ್ಮ ಒಂದು ಕರ್ತವ್ಯನ ನಾವು ನಿರ್ವಹಿಸ್ತೇ ವೆರಿ ಫೈನ್ ನಾನ್ ಸರ್ ಕೊನೇದಾಗಿ ವಾಚ್ ಯಾರಿ ಆಕ್ಶನ್ ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ಪೀಪಲ್ಗೆ ಫೈನಲ್ ಫೈನಲ್ ಆಗಿ ನಾನು ಹೇಳೋದು ಅಂತಂದ್ರೆ ಪೊಲೀಸ್ ಆರ್ ಆಲ್ವೇಸ್ ಫ್ರೆಂಡ್ಲಿ ವಿತ್ ದಿ ಪಬ್ಲಿಕ್ ಎಸ್ ರೆಸಿಪ್ರೋಕಲ್ ಆಲ್ಸೋ ವಿ ರಿಕ್ವೈರ್ ಅಂಡ್ ದೇ ಎಕ್ಸ್ಪೆಕ್ಟ್ ದ ಸೇಮ್ ಸೇಮ್ ವಿ ಎಕ್ಸ್ಪೆಕ್ಟ್ ದ ಸೇಮ್ ಪ್ರತಿಯೊಂದನ್ನು ನಾವೇ ಪೊಲೀಸ್ನವರೇ ಮಾಡಬೇಕು ಪೊಲೀಸ್ನವರೇ ಮಾಡಬೇಕು ಅಂತ ಸಾರ್ವಜನಿಕರು ಊಹೆ ಮಾಡೋದು ತಪ್ಪು ಅವ್ರಿಗೆ ಯಾರು ಹೆಲ್ಪ್ ಮಾಡೋರು ಯಾರು ಪೀಪಲ್ ಶುಡ್ ಹೆಲ್ಪ್ ಪೀಪಲ್ ಶುಡ್ ಹೆಲ್ಪ್ ಅಷ್ಟೇ ನಮ್ಮ ನನ್ನ ನನ್ನ ವೈಯಕ್ತಿಕ ಹೇಳೋಕೆ ಓಕೆ ಇದಕ್ಕಿಂತ ಜಾಸ್ತಿ ನೋಡಿ ಈಗ ನಮ್ಮ ಪೊಲೀಸ್ ವ್ಯವಸ್ಥೆ ನಿಜವಾಗಿ ಒಂದು ರೀತಿ ಸಮೃದ್ಧವಾಗಿದೆ ಈ ಮೈಸೂರು ಸಿಟಿನಂತೂ ಎಲ್ಲ ರೀತಿಯ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಈ ನಗರವನ್ನ ಕಾಪಾಡೋದಿಕ್ ಬೇಕಾದಂತಿದೆ ಮತ್ತೆ ಹಿಂದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮೈಸೂರು ಸಿಟಿನಲ್ಲಿ ಕೆಲಸ ಮಾಡಿದವರು ಒಂದು ದೇ ಹಾವ್ ಡನ್ ಹ್ಯೂಮನ್ ಸರ್ವಿಸ್ ಅಂತಾರಲ್ಲ ಅದು ಏನಂದ್ರೆ ಇಷ್ಟು ದೊಡ್ಡ ನಗರ ಆಗಿದೆ ಯಾವ ರೀತಿ ಅಂತ ಮಾಫಿಯಾ ಗ್ಯಾಂಗ್ ಬೆಳಿದಂಗೆ ನೋಡಿಕೊಂಡಿದ್ದಾರೆ ಅಂದ್ರೆ ಆರ್ಗನೈಸ್ಡ್ ಕ್ರೈಮ್ ಮೈಸೂರಿನಲ್ಲಿ ಇಲ್ಲ ಹೌದು ಕಾನೂನು ಪೊಲೀಸ್ ಇಂದ ಇದೆ ಹೀಗಾಗಿ ಮೈಸೂರು ಎಲ್ಲ ರೀತಿಯಿಂದನು ರಿಟೈರ್ಡ್ ಪರ್ಸನ್ಸ್ ಪ್ಯಾರಡೈಸ್ ಅಂತ ಇವತ್ತು ಹಾಗೆ ಇದೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಆದ್ರೆ ಅದಷ್ಟಾಯ್ತು ಒಳ್ಳೆ ವ್ಯವಸ್ಥೆ ಏನೋ ಇದೆ ಬಟ್ ನಾನು ಏನು ಮಾಡಬೇಕು ಈಗ ನನ್ನ ಮನೆನ ನಾವು ಒಂದ್ಸಾರಿ ಇನ್ವೆಂಟರಿ ಮಾಡಬೇಕು ನಾವು ಹಾಗೆ ಅಂತಂದ್ರೆ ನಮ್ಮ ಮನೆ ನೋಡೋದಿಕ್ಕೆ ಏನೋ ಚೆನ್ನಾಗಿರ್ಬೋದು ಎಲ್ಲೆಲ್ಲಿ ಅಲ್ಲಿ ಲ್ಯಾಕ್ಯುರಸ್ ಇದೆ ಒಂದು ಹಡಗಿಗೆ ಸಣ್ಣ ತೂತಾದ್ರೆ ಅಡಿಗೆ ಮುಳುಗೋಗುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿರೋಂಥ ಚಿಲ್ಕ ಆಗಲಿ ಬಾಗಿಲಾಗಲಿ ಒಂದಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಎಲ್ಲೆಲ್ಲಿಂದ ಒಬ್ಬ ಮನುಷ್ಯ ಎಂಟ್ರಾಗ್ಬೋದು ನಾನು ಕಳೆತನ ಆಗದ ಹಾಗೆ ಆಗದ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ ಆಮೇಲೆ ಮನೆಯಲ್ಲಿರುವಂಥ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಇದೆ ಅವುಗಳು ಏನಾರು ಅಪಾಯ ತಂದೊಡ್ದ್ರೆ ನಾನು ಏನೇನು ಹಾಕಿಸ್ಬೇಕು ಈ ತರ ಸೇಫ್ಟಿ ಮನೆಗೆ ಹೌದು ಅದು ಬಾಡಿಗೆ ಮನೆನೇ ಆಗಿರ್ಲಿ ನೀವಿರೋ ತನಕ ಅದು ರಕ್ಷಣೆ ಕೊಡುವಂತ ಮನೆ ಹಾಗೆ ಯಾವ ಹೊರಗಿನ ವ್ಯಕ್ತಿಗಳು ನುಸುಳದ ಹಾಗೆ ನಾವ್ ಎಲ್ಲಾ ಪ್ರೊಟೆಕ್ಷನ್ ನಾವು ಮಾಡ್ಕೋಬೇಕು ಅದನ್ ಮೀರಿ ಇನ್ನೊಬ್ಬ ಬರ್ತನೆ ಅನ್ನೋದಿಕ್ ಆಗೋದಿಲ್ಲ ನೋಡಿ ಈಗ ಎಷ್ಟೋ ಮನೆಗಳಲ್ಲಿ ಲಾಕ್ ನೇತಾಡ್ಸ್ಕೊಂಡು ಇರ ಅಂತ ಬಿಗ ಹಾಕೊಂಡ್ ಹೋಗ್ತಾರೆ ಊರಿಗೆಲ್ಲ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಸ್ವಲ್ಪ ಖರ್ಚು ಮಾಡಿದ್ರೆ ಡೋರ್ ಲಾಕ್ ಅಟ್ ಲೀಸ್ಟ್ ಅವ್ನ್ ಬರೋನ್ಗೆ ಒಳಗಡೆ ಆಮೇಲೆ ಅತಿರೇಕದ ಪ್ರೊಟೆಕ್ಷನ್ ಕೆಲವರು ಮಾಡ್ತಾರೆ ಈಗ ನೀವು ಮನೆ ಬಿಟ್ಟು ಹೋಗಿದೀರ ಒಬ್ರೇ ಇದಂದ್ರೆ ಒಳಗಡೆ ಒಂದ್ ಲೈಟ್ ಅಂದ್ರೆ ಅದು ಹೇಳುತ್ತೆ ಮನೆಯಲ್ಲಿ ಯಾರೋ ಇರಬಹುದು ಅಂತ ಒಂದ್ ಸೂಚನೆ ಕೊಡುತ್ತೆ ಎಲ್ಲಾ ಕಡೆ ಲೈಟ್ ಹಾಕೊಂಡು ಹೋಗ್ಬಿಡ್ತಾರೆ ಕೆಲವರು ಇಟ್ಸ್ ಓಪನ್ ಇನ್ವಿಟೇಷನ್ ನಾವ್ ಯಾರು ಇಲ್ಲ ಬನ್ನಿ ಅಂತ ಹಾಗೂ ಆಗ್ಬಾರ್ದು ಅಂದ್ರೆ ಎಲ್ಲೂ ಅದು ಅತಿರೇಕ ಅನ್ನಿಸ್ಬಾರ್ದು ಹಾಗೆ ನಾವು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅದನ್ನ ಮೀರಿದಾಗ ಪೊಲೀಸ್ನವರು ಇದ್ದೇ ಓಕೆ ವೆರಿ ನೈಸ್ ಧನ್ಯವಾದ ಮೂವರು ಅತಿಥಿಗಳು ಪಾಲ್ಗೊಂಡು ವಿಚಾರದ ಕುರಿತು ಸಾಕಷ್ಟು ಅಭಿಪ್ರಾಯವನ್ನ ತಿಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನೋಡೋದಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕೇವಲ ಏನೇ ಘಟನೆ ಅಥವಾ ಯಾವುದೇ ಅಪರಾಧ ಅವಘಡ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಮಾತ್ರ ಹೊಣೆ ಮಾಡುವುದಲ್ಲ ಆ ಅಪರಾಧದಲ್ಲಿ ಸಾರ್ವಜನಿಕರ ಪಾಲು ಕೂಡ ಇರುತ್ತೆ ಯಾಕಂದ್ರೆ ನಮ್ಮ ಸೇಫ್ಟಿ ಪ್ರಿಕಾಷನ್ಸ್ ಅಥವಾ ಸಮ ಸೇಫ್ಟಿ ಮೆಷರ್ಸ್ ಅನ್ನ ನಾವು ಸೂಕ್ತ ಸಮಯದಲ್ಲಿ ಬೇಕಾದಂತಹ ಸಂದರ್ಭಗಳಲ್ಲಿ ಬಳಸಿದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅಪಘಾತ ನಮ್ಮ ಮೈ ಮೇಲೆ ಬರೋದಿಲ್ಲ ಅದನ್ನ ಮೀರಿ ಬಂದಂಥ ಸಂದರ್ಭದಲ್ಲಿ ನಿಜವಾಲು ಕೂಡ ಕಾನೂನು ಅನ್ನೋ ಒಂದು ಕಟ್ಟಳ ಇದೆ ಅದರಲ್ಲಿ ಕೂಡ ಜನಸ್ನೇಹಿ ಹಾಗೇನೇ ಸಾರ್ವಜನಿಕ ಸ್ನೇಹಿ ಪೊಲೀಸರು ಮುಂದಿಗಿಡ್ತಾರೆ ಆದರೆ ಅವರ ಜೊತೆ ಉತ್ತಮ ಸಂಬಂಧ ಉತ್ತಮ ಬಾಂಧವ್ಯವನ್ನ ಹೊಂದಿರಿ ಅನ್ನೋದೇ ಕೂಡ ನಮ್ಮ ಉದ್ದೇಶ ನಿಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಈ ಒಂದು ಡಿಸೆಂಬರ್ ತಿಂಗಳನ್ನ ಅಪರಾಧ ತಡೆ ಮಾಸಾಚರಣೆ ಮಾಡ್ತಾ ಇದೆ ನಿಟ್ಟಿನಲ್ಲಿ ತಾವು ಕೂಡ ಎಚ್ಚರದಿಂದ ಇದ್ದು ತಮ್ಮ ಸುತ್ತಮುತ್ತಲ ವಾತಾವರಣವನ್ನ ಸಾಕಷ್ಟು ಎಚ್ಚರದಿಂದ ಇರಿಸಿದಂತಹ ಸಂದರ್ಭದಲ್ಲಿ ಅಪರಾಧಗಳು ತಡೆಯುತ್ತೆ ಸಮಾಜ ಕೂಡ ಸ್ವಸ್ಥವಾಗುತ್ತೆ ಇದಾಗಿ ಹೊತ್ತಿನ ವಿಶೇಷ ನೋಡಿ तारे स्टेल टीवी सताने मोंद के